ನಮಸ್ತೆ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ ವಸಂತ. ನಾವು ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು. ಅದಕ್ಕಿಂತ ಮುಂಚೆ ನಮ್ಮ ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸಗಳಾಗ್ತಿದ್ಯಾ ಅಂತ ನೋಡ್ಕೋಬೇಕು. ಇದೆರಡು ನೋಡ್ಕೊಳ್ಳಿಲ್ಲ ಅಂತಂದ್ರೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ನಮಗೆ ಬಂದು ತಗ್ಲಾಕೊಳ್ಳುತ್ತೆ. ಅದರಲ್ಲಿ ಈ ವೆರಿಕೋಸ್ ವೇನ್ಸ್ ಕೂಡ ಬಂದು ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಹೋಮಿಯೋಪತಿ ಡಾಕ್ಟರ್ ಆದಂತ ನಾಜಿ ಅವರಿದ್ದಾರೆ. ಸೊ ಅವ್ರ ಹತ್ರ ಮಾತಾಡೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ಮ್ಯಾಮ್, ಇವಾಗ ನಾವು ಹೆಲ್ತಿಯಾಗಿ ಇರಬೇಕಂದ್ರೆ ನಮಗೆ ಮೊದಲು ಅಂದರೆ ಹೆಲ್ತ್ ಇಂಪಾರ್ಟೆಂಟ್, ಖುಷಿಯಾಗಿರ್ಬೇಕಂದ್ರೆ ಈ ಒಂದು ವೆರಿಕೋಸ್ ವೈನ್ಸ್ ಕೂಡ ಸೊ ಅಂದರೆ ನೋಡಬೇಕಾದ್ರೆ ಒಂಥರ ವಿಚಿತ್ರವಾಗಿ ಇರುತ್ತೆ. ಸೊ ಏನಿದು ಮತ್ತು ಯಾಕೆ ಬರುತ್ತೆ ಇದು? ಓಕೆ, ಸೊ ನಾರ್ಮಲ್ ಆಗಿ ನೋಡಿ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ನಮ್ಮ ಬ್ಲಡ್ ಸರ್ಕ್ಯುಲೇಷನಲ್ಲಿ ಯಾವಾಗ ಸಮಸ್ಯೆಗಳು ಉಂಟಾಗುತ್ತೋ ಅದನ್ನು ನಾವು ವೆರಿಕೋಸ್ ವೈನ್ಸ್ ಸಮಸ್ಯೆ ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಇದು ಹೇಗೆ ಕಾಣಿಸ್ಕೊಳ್ಳುತ್ತೆ, ಇದರ ಏನಾದರೂ ಟೈಪ್ಸ್ ಏನಾದರೂ ಇದೆಯಾ? ಎಸ್, ಖಂಡಿತವಾಗಿಯೂ. ವೆರಿಕೋಸ್ ವೈನ್ಸ್ ಅಂದರೆ ನಮ್ಮ ವೈನ್ಸಲ್ಲಿ ಯಾವಾಗ ನಮ್ಮ ರಕ್ತನಾಳದಲ್ಲಿ ರಕ್ತ ಅಲ್ಲಲ್ಲೇ ಕಲೆಕ್ಟ್ ಆಗ್ತಾ ಇರುತ್ತೋ ಆವಾಗ ನಮ್ಮ ರಕ್ತನಾಳಗಳು ಊತಕ್ಕೆ ಒಳಗಾಗುತ್ತೆ. ಈ ಒಂದು ಸಮಸ್ಯೆಯನ್ನು ನಾವು ವೆರಿಕೋಸ್ ವೈನ್ಸ್ ಅಂತ ಹೇಳ್ಬೋದು. ಓಕೆ, ಇದರಲ್ಲಿ ಏನಾದರೂ ಟೈಪ್ಸ್ ಏನಾದರೂ ಅಂದರೆ ಎಷ್ಟು ಟೈಪ್ಸ್ ಏನಾದರೂ ವೆರಿಕೋಸ್ ವೈನ್ಸಲ್ಲಿ ಟೈಪ್ಸ್ ಏನಾದರೂ ಇದೆಯಾ? ಎಸ್, ಯಾವ ಕಾರಣಕ್ಕೆ ಬರುತ್ತೆ ಇದು? ಎಸ್, ನಾರ್ಮಲ್ ಆಗಿ ವೆರಿಕೋಸ್ ವೈನ್ಸ್ ಬರಬೇಕಂದ್ರೆ ಹಲವಾರು ಕಾರಣಗಳಿವೆ. ಇದರಲ್ಲಿ ಮುಖ್ಯವಾಗಿ ನೋಡಿ, ಯಾರು ತುಂಬ ಹೊತ್ತು ನಿಂತ್ಕೊಂಡು ಅಥವಾ ತುಂಬ ಹೊತ್ತು ಕೂತ್ಕೊಂಡು ಯಾರು ಕೆಲಸ ಮಾಡ್ತಾರೆ ಇಂಥವರಲ್ಲಿ ವೆರಿಕೋಸ್ ವೈನ್ಸ್ ಸಮಸ್ಯೆ ಹೆಚ್ಚಾಗಿ ನೋಡ್ಬೋದು ನಾವು. ಓಕೆ, ಸೊ ನಾರ್ಮಲ್ ಆಗಿ ಟೀಚರ್ಸ್ ಅಥವಾ ಕಂಡಕ್ಟರ್ಸ್ ಅಥವಾ ಟ್ರಾಫಿಕ್ ಪೊಲೀಸ್ ಇಂಥವರಲ್ಲಿ ಈ ಒಂದು ಪ್ರಾಬ್ಲಮ್ ಹೆಚ್ಚಾಗಿ ಕಂಡುಬರ್ಬೋದು. ಬಟ್ ಇದರಲ್ಲಿ ಏನಾದರೂ ತುಂಬ ಅಂದರೆ ಯಾವ ಏಜ್ನವರಿಗೆ ಈ ಒಂದು ಸಮಸ್ಯೆ ಕಂಡು ಬರುತ್ತೆ ಏನು ಅಂತ? ಸೊ ಯೂಶಲಿ ಮಿಡ್ಲ್ ಏಜಲ್ಲಿ ಈ ಒಂದು ಪ್ರಾಬ್ಲಮ್ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳ್ಬೋದು ನಾವು. ಬಟ್ ಇತ್ತೀಚಿನ ದಿನಗಳಲ್ಲಿ ಈವನ್ ಚಿಕ್ಕ ವಯಸ್ಕರಲ್ಲಿ ವೆರಿಕೋಸ್ ವೈನ್ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆಯಾ ಅಂತ ತಿಳಿಸ್ಬೋದು. ಓಕೆ ಮ್ಯಾಮ್, ಇವಾಗ ಅದು ನೋಡೋದಕ್ಕೆ ಅಂದರೆ ವೆರಿಕೋಸ್ ವೈನ್ಸ್ ಬಂದರೆ ಸೊ ನರಗಳೆಲ್ಲ ಊದೋದು ಮತ್ತು ಅದು ನೋಡೋದಕ್ಕೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿರುತ್ತೆ, ಅದು ವಿಚಿತ್ರ ಅಂತಲೂ ಹೇಳ್ಬೋದು. ನೋಡೋದಕ್ಕೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿರುತ್ತೆ. ಸೊ ಯಾಕೆ ಮತ್ತು ಇದು ಅಂದರೆ ಯಾವ ಏಜ್ನಲ್ಲಿ ಇದೆಲ್ಲ ಇರುತ್ತೆ, ಸೊ ಹೇಗೆ ಅಂತ? ಇದು ಸಿ, ನಾರ್ಮಲ್ ಆಗಿ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಬೇಕು. ಸಿ, ಒಂದು ಅಶುದ್ಧವಾಗಿರುವ ರಕ್ತ ಏನಿದೆಯೋ ನಮ್ಮ ಕಾಲಿಂದ ಹೃದಯಕ್ಕೆ ಬರಬೇಕಾಗತ್ತೆ. ಈ ಅಶುದ್ಧವಾಗಿರುವ ರಕ್ತವು ವೈನ್ಸ್ ಮುಖಾಂತರ ಮೇಲ್ಗಡೆಗೆ ಬರಬೇಕಾಗಿರೋದು. ಸೊ ಈ ವೈನ್ಸಲ್ಲಿ ಯಾವಾಗ ಪ್ರೆಷರ್ ಇರಲ್ಲ, ಆ ವೈನ್ಸ್ ಒಳಗಡೆ ಇರುವ ವ್ಯಾಲ್ವ್ಸ್ ಅಂದರೆ ಎರಡು ಕವಾಟಗಳು ಅಂತ ಹೇಳ್ತೀವಿ ನಾವು, ಇದು ಈ ಬ್ಲಡ್ಡನ್ನು ಮೇಲ್ಗಡೆಗೆ ಪುಶ್ ಮಾಡೋಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ಸೊ ಈ ವ್ಯಾಲ್ವ್ಸ್ಗಳಲ್ಲಿ ಯಾವಾಗ ಡಿಫೆಕ್ಟ್ ಕಾಣಿಸ್ಕೊಳ್ಳುತ್ತೋ, ಯಾವಾಗ ಈ ವ್ಯಾಲ್ವ್ಸ್ಗಳು ಸರಿಯಾಗಿ ಫಂಕ್ಷನಿಂಗ್ ಮಾಡ್ತಾ ಇರಲ್ಲ, ಆವಾಗ ನಮ್ಮ ಕಾಲಲ್ಲಿ ಕೆಟ್ಟ ರಕ್ತ ಉಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಮ್ಯಾಮ್, ಮತ್ತು ಈ ಒಂದು ವೆರಿಕೋಸ್ ವೈನ್ಸ್ ಬಂದರೆ ಸೊ ಹೇಗೆ ಗೊತ್ತಾಗುತ್ತೆ ನಮಗೆ ಬರ್ತಿದೆ ಅಂತ? ಅಂದರೆ ಮೊದಲು ಸಿಂಪ್ಟಮ್ಸ್ ಏನಿರುತ್ತೆ? ಸಿ, ಇನಿಷಿಯಲ್ ಸ್ಟೇಜಸಲ್ಲಿ ಪೇಷಂಟ್ಸ್ಗೆ ಕಾಲು ಊತ ಬರೋದು, ಕಾಲು ನೋವು ಕಾಣಿಸ್ಕೊಳ್ಳೋದು, ಕಾಲಲ್ಲಿ ಅಲ್ಲಲ್ಲಿ ಹಸಿರು ನರಗಳು ಕಾಣಿಸ್ಕೊಳ್ಳೋದು, ಈ ಥರ ಲಕ್ಷಣಗಳೇ ಇರುತ್ತೆ. ಸೊ ವೆರಿಕೋಸ್ ವೈನ್ಸ್ ಪೇಷಂಟ್ಸಲ್ಲಿ ಯಾವಾಗ ಕಾಲು ಊತ ಬರ್ತಾ ಇರುತ್ತೆ, ಯಾವಾಗ ಅವ್ರ ಕಾಲು ಅವರಿಗೆ ಭಾರ ಅನಿಸುತ್ತೆ, ಈ ಥರ ಒಂದು ಸಿಂಪ್ಟಮ್ಸ್ಗಳನ್ನು ಹೆಚ್ಚಾಗಿ ನಾವು ನೋಡ್ತಾ ಇರ್ತೀವಿ. ಸೊ ಕಾಲು ಊತ ಬರುವಂಥದ್ದು, ಕಾಲು ಭಾರ ಇದ್ದಂಗೆ ಇರೋದು, ಕಾಲಲ್ಲಿ ಹಸಿರು ನರಗಳು ಕಾಣಿಸ್ಕೊಳ್ಳೋದು, ಇವೆಲ್ಲ ಸಮಸ್ಯೆಗಳಿದ್ದಾಗ ವೆರಿಕೋಸ್ ವೈನ್ ಸಮಸ್ಯೆ ಉಂಟಾಗ್ತಾ ಇದೆಯಾ ಅಂತ ಹೇಳ್ಬೋದು ನಾವು. ಓಕೆ, ಅದೇ ಆದರೆ ಕಾಲು ಊತ ಬಂದಾಗ ಅಥವಾ ಏನಾದರೂ ಅವ್ರಿಗೆ ಇಚ್ಚಿಂಗ್ ಹತ್ರದ ಏನಾದರೂ ಆಗುತ್ತಾ? ತುಂಬ ಕೇಸಸಲ್ಲಿ ಏನಾಗುತ್ತೆ ಅಂದರೆ ವೆರಿಕೋಸ್ ವೈನ್ಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆಯಾ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಕಾಲಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳೋದು, ಆಮೇಲೆ ಏನಾಗುತ್ತೆ ಅಂದರೆ ಕಾಲು ತುಂಬ ಭಾರ ಅನಿಸೋದು, ಒಂದಷ್ಟು ದೂರ ನಡೆಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಜೊತೆಯಲ್ಲಿ ಕಾಲಲ್ಲಿ ಹಸಿರು ನರಗಳು ಕಾಣಿಸ್ಕೊಳ್ತಾ ಹೋಗೋದು, ಈ ಥರ ಲಕ್ಷಣಗಳು ಇನಿಷಿಯಲ್ ಸ್ಟೇಜಸಲ್ಲಿ ಕಂಡು ಬರ್ಬೋದು ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಹಾಗಾದರೆ ಇದಕ್ಕೆ ಕಾರಣಗಳೇನೇನಿರುತ್ತೆ? ಸೊ ನೀವು ಹೇಳಿದ್ರೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದು ಮತ್ತು ಇದಕ್ಕೆ ಸ್ಟ್ರೆಸ್ ಏನಾದರೂ ಮ್ಯಾಟರ್ ಆಗುತ್ತೆ ಅಥವಾ? ಎಸ್, ತುಂಬ ಕೇಸಸಲ್ಲಿ ನಾವು ನೋಡ್ತೀವಿ ಯಾರು ತುಂಬ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಅಥವಾ ತುಂಬ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಯಾರು ಕೆಲಸ ಮಾಡ್ತಾ ಇರ್ತಾರೋ ಅಂಥವರಲ್ಲಿ ಈ ಒಂದು ವೆರಿಕೋಸ್ ವೈನ್ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಯಾವಾಗ ನಾವು ನಿಂತ್ಕೊಂಡಿರ್ತೀವೋ ಅವಾಗ ನಮ್ಮ ಕಾಲ ಮೇಲೆ ಹೆಚ್ಚಾಗಿ ಭಾರ ಬೀಳ್ತಾ ಇರುತ್ತೆ. ಸೊ ಅದರಿಂದಾಗಿ ಈ ರಕ್ತನಾಳಗಳ ಮೇಲೆ ಒತ್ತಡ ಅಥವಾ ಪ್ರೆಷರ್ ಹೆಚ್ಚಾಗಿರುತ್ತೆ. ಸೊ ರಕ್ತ ಕಾಲಿಂದ ಏನು ಹೃದಯಕ್ಕೆ ಬರಬೇಕು ಅದರಲ್ಲಿ ಆ ಪ್ರೆಷರ್ ಇಲ್ಲದೆ ಇರೋದ್ರಿಂದ ರಕ್ತನಾಳಗಳು ಊತಕ್ಕೆ ಒಳಗಾಗ್ತಾ ಹೋಗುತ್ತೆ. ಎಸ್ ಮ್ಯಾಮ್, ಇನ್ನು ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಎಸ್ ವೀಕ್ಷಕರೇ, ಈಗ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.
ಬ್ರೇಕ್ನ ನಂತರ ಮತ್ತೆ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್ ಹೇಳಿ, ವಿರಿಕೋಸ್ ವೇನ್ಸ್ ಈಗ ಅಂದರೆ ಯಾವ ಥರ ಇರುತ್ತೆ ಏನು ಅಂತ? ಎಸ್, ಖಂಡಿತವಾಗಿಯೂ ನೋಡಿ, ವಿರಿಕೋಸ್ ವೇನ್ಸ್ ಅಂದರೆ ಏನಾಗುತ್ತೆ ಅಂದರೆ ನಮ್ಮ ಕಾಲಲ್ಲಿ ವೇನ್ಸ್ ಏನಿರುತ್ತೋ ರಕ್ತನಾಳಗಳು, ಇವುಗಳು ಊದ್ಕೊಂಡಾಗ ಅಥವಾ ಇವುಗಳಲ್ಲಿ ಅಶುದ್ಧವಾಗಿರುವ ರಕ್ತ ಕಲೆಕ್ಟ್ ಆಗ್ತಾ ಹೋದಾಗ ಈ ಒಂದು ಸಮಸ್ಯೆಯನ್ನು ನಾವು ವಿರಿಕೋಸ್ ವೇನ್ ಸಮಸ್ಯೆ ಅಂತ ಹೇಳ್ಬೋದು. ಸೊ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ಶುದ್ಧವಾಗಿರುವ ರಕ್ತ ನಮ್ಮ ಹೃದಯದಿಂದ ಎಲ್ಲ ಅಂಗಗಳಿಗೆ ಹೋಗುತ್ತೆ, ಅಲ್ಲಿಂದ ಅಶುದ್ಧವಾಗಿರುವ ರಕ್ತ ತಿರ್ಗಾ ನಮ್ಮ ಹಾರ್ಟಿಗೆ, ಹೃದಯಕ್ಕೆ ಬರಬೇಕಾಗತ್ತೆ ಶುದ್ಧೀಕರಣಕ್ಕೆ. ಸೊ ಈ ಒಂದು ಪ್ರೋಸೆಸ್ ನಾರ್ಮಲ್ ಆಗಿ ನಮ್ಮಲ್ಲಿ ನಡೀತಾ ಇರಬೇಕಾಗತ್ತೆ. ಈ ಪ್ರೋಸೆಸ್ಸಲ್ಲಿ ಯಾವಾಗ ತೊಂದರೆಗಳು ಉಂಟಾಗುತ್ತೋ ಆವಾಗ ಸರ್ಕ್ಯುಲೇಟರಿ ಡಿಸ್ಟರ್ಬೆನ್ಸಸ್ ಕಂಡುಬರುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಒಂದು ಮುಖ್ಯವಾದ ಸಮಸ್ಯೆ ವಿರಿಕೋಸ್ ವೇನ್ ಸಮಸ್ಯೆ ಅಂತ ತಿಳಿಸ್ಬೋದು ನಾವು. ಸೊ ಈ ವಿರಿಕೋಸ್ ವೇನ್ಸಲ್ಲಿ ಏನಾಗುತ್ತಂದರೆ, ಈ ಅಶುದ್ಧವಾಗಿರುವ ರಕ್ತ ಏನು ನಮ್ಮ ಕಾಲಿಂದ ಮೇಲ್ಗಡೆ ನಮ್ಮ ಹೃದಯಕ್ಕೆ ಬರಬೇಕು, ಅದರಲ್ಲಿ ಪ್ರೆಷರ್ ಇರಲ್ಲ. ಸೊ ಈ ರಕ್ತನಾಳಗ ಒಳಗಡೆ ಏನು ಕವಾಟಗಳು, ವಾಲ್ವ್ಸ್ ಅಂತ ಏನು ಹೇಳ್ತೀವೋ, ಇವುಗಳ ಫಂಕ್ಷನಿಂಗ್ ಸರಿಯಾಗಿ ಆಗ್ತಾ ಇರಲ್ಲ. ಸೊ ಇವುಗಳ ಫಂಕ್ಷನಿಂಗ್ ಸರಿಯಾಗಿ ಆಗದೇ ಇರೋದ್ರಿಂದ ರಕ್ತ ಮೇಲ್ಗಡೆಗೆ ಪಂಪ್ ಆಗಲ್ಲ. ಸೊ ರಕ್ತನಾಳಗಳ ಒಳಗಡೆನೇ ಈ ಅಶುದ್ಧವಾಗಿರುವ ರಕ್ತ ಕಲೆಕ್ಟ್ ಆಗಿ ಅದರ ಒಳಗಡೆ ಇಂಟ್ರಾವೀನಸ್ ಪ್ರೆಷರ್ ಅಂತ ಹೇಳ್ತೀವಿ, ಈ ರಕ್ತನಾಳಗಳ ಒಳಗಡೆ ಪ್ರೆಷರ್ ಇನ್ಕ್ರೀಸ್ ಆಗಿಬಿಡತ್ತೆ. ಸೊ ಈ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ರಕ್ತನಾಳಗಳು ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಸಮಸ್ಯೆನ ನಾವು ವಿರಿಕೋಸ್ ವೇನ್ ಸಮಸ್ಯೆ ಅಂತ ಹೇಳ್ಬೋದು. ಸೊ ಸಾಮಾನ್ಯವಾಗಿ ಈ ವಿರಿಕೋಸ್ ವೇನ್ ಸಮಸ್ಯೆಗಳು ಬರಬೇಕಾದ್ರೆ ಮುಖ್ಯವಾಗಿ ನೋಡಿ, ತುಂಬ ಹೊತ್ತು ಯಾರು ನಿಂತ್ಕೊಂಡೇ ಕೆಲಸ ಮಾಡ್ತಾರೆ, ತುಂಬ ಹೊತ್ತು ನಿಂತ್ಕೊಂಡು ಯಾರ ಕಾಲ ಮೇಲೆ ಹೆಚ್ಚು ಭಾರ ಹಾಕುವ ಒಂದು ಕೆಲಸ ಮಾಡ್ತಾ ಇರ್ತಾರೋ, ಇಂಥವರಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ನಾವು ನೋಡ್ಬೋದು ಅಂತ ಹೇಳ್ಬೋದು. ಸೊ ಟ್ರಾಫಿಕ್ ಪೊಲೀಸ್ ಇರ್ಬೋದು, ಅಥವಾ ಟೀಚರ್ಸ್ ಇರ್ಬೋದು, ಅಥವಾ ಸೇಲ್ಸಲ್ಲಿ ಇರುವವರು ಇರ್ಬೋದು, ಸೆಕ್ಯೂರಿಟಿ ಗಾರ್ಡ್ಸ್ ಇರ್ಬೋದು, ಅಥವಾ ಟೈಲರ್ಸ್ ಇರ್ಬೋದು, ಯಾರು ತುಂಬ ಹೊತ್ತು 8 to 10 hours ಅಥವಾ 6 to 10 hours ಕೂತ್ಕೊಂಡೇ ಕೆಲಸ ಮಾಡ್ತಾರೆ ಅಥವಾ ತುಂಬ ಹೊತ್ತು ನಿಂತ್ಕೊಂಡೇ ಕೆಲಸ ಮಾಡ್ತಾರೋ, ಅಂಥವರಲ್ಲಿ ಕಾಲ ಮೇಲೆ ಹೆಚ್ಚು ಭಾರ ಬೀಳ್ತಾ ಇರೋದ್ರಿಂದ ಈ ಸರ್ಕ್ಯುಲೇಷನ್ ಸರಿಯಾಗಿ ಆಗದೇ ಇರೋದ್ರಿಂದ ಕಾಲಲ್ಲಿ ಅಶುದ್ಧವಾಗಿರುವ ರಕ್ತ ಹಂಗಂಗೆ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಈ ಒಂದು ಸಮಸ್ಯೆಯನ್ನೇ ನಾವು ಹಸಿರು ನರಗಳು ಅಥವಾ ಸ್ಪೈಡರ್ ವೀನ್ಸ್ ಅಥವಾ ವಿರಿಕೋಸ್ ವೀನ್ಸ್ ಅಂತ ಹೇಳ್ಬೋದು. ಇದು ಸಡನ್ ಆಗಿ ಅಥವಾ ಕಾಣಿಸ್ಕೊಳ್ಳುತ್ತಾ ಅಥವಾ ಇದು ಬರೋಕ್ಕಿಂತ ಮುಂಚೆ ನಮಗೆ ಸಿಂಪ್ಟಮ್ಸ್ ಗೊತ್ತಾಗುತ್ತಾ ಏನು? ನೋಡಿ, ವಿರಿಕೋಸ್ ವೀನ್ಸ್ ಬರಬೇಕಾದ್ರೆ ಹಲವಾರು ಕಾರಣಗಳು, ಅದರಲ್ಲಿ ಮುಖ್ಯವಾದ ಕಾರಣ ಒಂದು ನಿಂತ್ಕೊಂಡೇ ಇರೋದ್ರಿಂದ ಅಥವಾ ತುಂಬ ಹೊತ್ತು ಕೂತ್ಕೊಂಡೇ ಇರೋದ್ರಿಂದ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಒಬೆಸಿಟಿ ಪ್ರಾಬ್ಲಮ್ಸಿಂದ ಸ್ಥೂಲಕಾಯ ತುಂಬ ವೇಟ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ತುಂಬ ಜನರಲ್ಲಿ ಏನಾಗುತ್ತೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರೋದ್ರಿಂದ ದೇಹ ತೂಕ ಹೆಚ್ಚಾಗ್ತಾ ಹೋಗ್ಬೋದು. ಸೊ ದೇಹ ತೂಕ ಹೆಚ್ಚಾಗ್ತಾ ಇರೋದ್ರಿಂದ ನಮ್ಮ ಕಾಲ ಮೇಲೆ ಹೆಚ್ಚು ಭಾರ ಬೀಳ್ತಾ ಇರುತ್ತೆ. ಸೊ ಈ ಒಂದು ಪ್ರೆಷರ್ ನಮ್ಮ ಕಾಲ ಮೇಲೆ ಬೀಳ್ತಾ ಇರೋದ್ರಿಂದ ನಮ್ಮಲ್ಲಿ ಸರ್ಕ್ಯುಲೇಷನ್ ಸರಿಯಾಗ್ತಾ ಇರಲ್ಲ. ಸೊ ವೇನ್ಸಲ್ಲಿ ಅಶುದ್ಧ ರಕ್ತ ಕಲೆಕ್ಟ್ ಆಗ್ತಾ ಹೋದಂಗೆ ಕಾಲ್ ಭಾರ ಆಗೋದು ಅಥವಾ ಈ ಹಸಿರು ನರಗಳ ಸಮಸ್ಯೆ ಕಾಣಿಸ್ಕೊಳ್ಳುತ್ತಾ ಹೋಗುತ್ತೆ. ಇದೇ ಅಲ್ಲದೆ ತುಂಬ ಪೇಷಂಟ್ಸ್ ನಮ್ಮಲ್ಲಿ ಬಂದು ಹೇಳ್ತಾರೆ ಈ ಥರ ವಿರಿಕೋಸ್ ವೇನ್ಸ್ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ. ಸೊ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ತುಂಬ ಜನರಲ್ಲಿ, ತುಂಬ ಹೆಣ್ಮಕ್ಳಲ್ಲಿ ನಾವು ನೋಡ್ತೀವಿ ಪ್ರೆಗ್ನೆನ್ಸಿ ಟೈಮಲ್ಲಿ ದೇಹ ತೂಕ ಜಾಸ್ತಿ ಆಗ್ತಾ ಇರೋದ್ರಿಂದ ಕಾಲ ಮೇಲೆ ಜಾಸ್ತಿ ಭಾರ ಬೀಳ್ತಾ ಇರೋದ್ರಿಂದ ವಿರಿಕೋಸ್ ವೇನ್ ಸಮಸ್ಯೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕಂಡುಬರುತ್ತೆ. ಸೊ ಆ ಪ್ರಾಬ್ಲಮನ್ನು ಸರಿಯಾಗಿ ಚಿಕಿತ್ಸೆ ಪಡೆದುಕೊಂಡಿಲ್ಲ ಅಂದರೆ ಖಂಡಿತವಾಗಿಯೂ ಈ ಸಮಸ್ಯೆ ಈವನ್ ಡೆಲಿವರಿ ಆದ ಮೇಲೆ ಆ್ಯಂಡ್ ತುಂಬ ವರ್ಷ ಕಾಲನೂ ಹಾಗೆ ಉಳ್ಕೊಂಡಿರತ್ತೆ ಆ್ಯಂಡ್ ಈ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗ್ಬೋದು ಅಂತ ಹೇಳ್ಬೋದು. ಇದೇ ಅಲ್ಲದೆ ತುಂಬ ಜನರಲ್ಲಿ ಕಾಂಟ್ರಸೆಪ್ಟಿವ್ ಪಿಲ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ, ಸೊ ಲೇಡೀಸಲ್ಲಿ ಏನಾಗುತ್ತೆ ಅಂದರೆ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಯಾರು ಯೂಸ್ ಮಾಡ್ತಾ ಇರ್ತಾರೆ, ಮಕ್ಕಳು ಬೇಡ ಅಂತ ಮೆಡಿಕೇಷನ್ ಏನು ತೊಗೊಳ್ತಾ ಇರ್ತಾರೋ ಅದರಿಂದಾಗಿ ಕೂಡ ನಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಫೆಕ್ಟ್ ಆಗ್ತಾ ಹೋಗುವ ಸಾಧ್ಯತೆ ಇರುತ್ತೆ. ಸೊ ಕಾಲಲ್ಲಿ ಅಶುದ್ಧವಾಗಿರುವ ರಕ್ತ ಹಂಗಂಗೆ ನಮ್ಮ ವೇನ್ಸಲ್ಲಿ ಕಲೆಕ್ಟ್ ಆಗ್ತಾ ಹೋಗೋದು. ಸೊ ಈಗ ವಿರಿಕೋಸ್ ವೇನ್ ಸಮಸ್ಯೆ ಹೇಳಬೇಕಾದ್ರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ತುಂಬ ಜನರಿಗೆ ಗೊತ್ತಾಗಲ್ಲ, ಬರೀ ಕಾಲಲ್ಲಿ ಹಸಿರು ನರಗಳು ಒಂದೆರಡು ಕಡೆ ಕಾಣಿಸ್ಕೊಳ್ತಾ ಇದೆಯಾ ಅಂತ ಹೇಳ್ತಾರೆ. ಯಾವಾಗ ಅದು ಲೇಟರ್ ಸ್ಟೇಜಸ್ ಹೋಗುತ್ತೋ ಆವಾಗಲೇ ತುಂಬ ಜನರಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ಅಥವಾ ಕಾಲು ಭಾರ ಆಗ್ತಾ ಹೋಗೋದು ಅಥವಾ ಕಾಲಲ್ಲಿ ಡಿಸ್ಕಲರೇಷನ್ ಕಾಣಿಸುವಂಥದ್ದು ಅಥವಾ ಕಾಲಲ್ಲಿ ಎಕ್ಸಿಮ ಕಾಣಿಸ್ಕೊಳ್ಳುವಂಥದ್ದು ಇಂಥ ಸಿಂಪ್ಟಮ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ವಿರಿಕೋಸ್ ವೇನ್ಸ್ ಬರ್ತಾ ಇದೆಯಂದರೆ ಖಂಡಿತವಾಗಿಯೂ ಕೆಲವೊಂದು ಸಿಂಪ್ಟಮ್ಸ್ ಕೂಡ ಅದರ ಜೊತೆ ಇರುತ್ತೆ. ಸೊ ಈ ಸಿಂಪ್ಟಮ್ಸ್ಗಳನ್ನು ನಿರ್ಲಕ್ಷಿಸದೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಹೋದರೆ ಖಂಡಿತವಾಗಿಯೂ ಇದು ಪ್ರೋಗ್ರೆಸ್ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು. ಇದರಲ್ಲಿ ಏನೆಲ್ಲ ಟೈಪ್ಸ್ ಏನಾದರೂ ಇದೆಯಾ? ಸಿ ವೇನ್ಸ್ ಅಂದರೆ ನಮ್ಮ ಕಾಲಲ್ಲಿರುವ ರಕ್ತನಾಳದಲ್ಲಿ ಒಬ್ಬರು ಕಾಲ್ ರೆಡಿ ಇದ್ದಾರೆ ಆಲ್ರೆಡಿ, ಅವ್ರ ಹತ್ರ ಮಾತಾಡೋಣ. ಹಲೋ 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 ಅಮ್ಮ ಹೇಳಿ, ನಿಮ್ಮ ಹೆಸರು? ಹಲೋ ಮೇಡಮ್, ನನ್ನ ಹೆಸರು ಸುಷ್ಮಾ ಅಂತ ಹೇಳಿ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದಾರಮ್ಮ? ನಾವು ಹೊಸದುರ್ಗದಿಂದ. ಓಕೆ ಅಮ್ಮ, ಡಾಕ್ಟರ್ ಇದ್ದಾರೆ ಮಾತಾಡಿ. ಹಲೋ ಹಲೋ ಹಲೋ, ಹಾಂ ಹೇಳಿ ಅಮ್ಮ. ಮೇಡಮ್ ನಮಗೆ ಮಂತ್ಲಿ ಪ್ರಾಬ್ಲಮ್ ಇದೆ, ಏನು ಮಾಡೋದು, ಏನು ಪ್ರಾಬ್ಲಮ್?
ಓಕೆ ಮಾ, ವಯಸ್ಸು ಎಷ್ಟಾಗಿದೆ ನಿಮಗೆ? 27 ವರ್ಷ. ಸೊ ಮಂತ್ಲಿ ಪ್ರಾಬ್ಲಮ್ ಅಂದ್ರೆ ತಿಂಗಳು ತಿಂಗಳು ಮುಟ್ಟು ಸರಿಯಾಗಿ ಆಗ್ತಾ ಇಲ್ಲ? ಓಕೆ, ಸೊ ಪೀರಿಯಡ್ಸ್ ಆದ ಟೈಮ್ ಅಲ್ಲಿ ವಿಪರೀತ ಹೊಟ್ಟೆ ನೋವು ಬರ್ತಾ ಇರೋದು. ಸೊ ಸ್ಟಾರ್ಟಿಂಗ್ ಇಂದಲೂ ಇದೇ ತರ ಇದೆಯಾ ಅಥವಾ ಇತ್ತೀಚೆಗೆ ಈ ಒಂದು ಸಮಸ್ಯೆ ಉಂಟಾಗ್ತಾ ಇದೆಯಾ? ನಿಮ್ಗೆ ಮದ್ವೆ ಆಗಿದೆಯಾ? ಪಾಪು ಇದೆ. ಸೊ ಇನ್ನ ಸಮಸ್ಯೆ ಹಂಗೆ ಇದೆಯಾ ಅಂತ ಹೇಳ್ತಿದ್ದೀರಿ. ಸೊ ನೋಡಿ, ಪೀರಿಯಡ್ಸ್ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ನೋವು ಕಾಣಿಸ್ಕೊಳ್ಳೋದು, ಹೊಟ್ಟೆ ನೋವು ಇರ್ಬೋದು ಅಥವಾ ಕಾಲ್ ನೋವು, ಕಾಲ್ ಎಳೆತ ಕಾಣಿಸ್ಕೊಳ್ಳೋದು ತುಂಬಾ ಕಾಮನ್ ವಿಷಯ ಅಂತ ಹೇಳ್ಬಹುದು. ಈ ನೋವು ತುಂಬಾ ವಿಪರೀತವಾಗಿ ಕಂಡು ಬರ್ತಾ ಇದೆ ಅಥವಾ ನಮ್ಮ ದಿನನಿತ್ಯದ ಕೆಲಸ ಮಾಡಕ್ಕೂ ನಮ್ಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಖಂಡಿತವಾಗಿಯೂ ಇದಕ್ಕೆ ಸರಿಯಾಗಿರುವ ಒಂದು ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕಾಗತ್ತೆ. ಸೊ ಇದನ್ನ ನಾವು ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ. ಸೊ ಕೆಲವೊಬ್ರಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾನೇ ವಿಪರೀತ ನೋವು ಬರೋದು, ಕಾಲು ಎಳೆತ ಬರೋದು, ನಿಂತು ಓಡಾಡಕ್ಕೂ ಆಗಲ್ಲ, ದಿನನಿತ್ಯದ ಕೆಲಸಗಳು ಮಾಡಕ್ಕೂ ತೊಂದರೆ ಆಗ್ತಾ ಇರತ್ತಂತ ಹೇಳ್ತೀವಿ ನಾವು. ಸೊ ಈ ತರ ಸಮಸ್ಯೆ ಇದೆಯಂದ್ರೆ ಇದ್ರ ಹಿಂದೆ ಏನ್ ಕಾಸ್ ಅಂತ ತಿಳ್ಕೊಳ್ಬೇಕಾಗತ್ತೆ. ಸೊ ತುಂಬಾ ಸತಿ ಏನಾಗುತ್ತೆ ಅಂದ್ರೆ ತುಂಬಾ ಹೆಣ್ಮಕ್ಳಲ್ಲಿ ಹಾರ್ಮೋನ್ಸ್ಗಳ ಇಂಬ್ಯಾಲೆನ್ಸ್ ಇಂದ, ಹಾರ್ಮೋನ್ಸ್ಗಳ ಸಮತೋಲನೆಯಿಂದಲೂ ಕೂಡ ಈ ಒಂದು ಲಕ್ಷಣ ಕಂಡುಬರುವ ಸಾಧ್ಯತೆ ಇರತ್ತೆ. ಸೊ ಇದಕ್ಕೆ ಕೆಲವೊಂದು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ, ಜೊತೆಯಲ್ಲಿ ಕೆಲವೊಂದು ಸಿಂಪ್ಟಮ್ಸ್ಗಳು ಕೂಡ ತಿಳ್ಕೊಂಡು ಅದಕ್ಕೆ ಬೇಕಾಗಿರುವ ಟ್ರೀಟ್ಮೆಂಟ್ ಅನ್ನು ಕೊಡಬೇಕಾಗತ್ತಮ್ಮ. ಎಸ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳಮ್ಮ. ಎಸ್ ಡಾಕ್ಟರ್, ನಾವು ಟೈಪ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಯಾವೆಲ್ಲ ಟೈಪ್ಸ್ ಇರುತ್ತೆ ಇದರಲ್ಲಿ? ಸೊ ವೆರಿಕೋಸ್ ವೇನ್ಸ್ ಅಂದರೆ ಈಗ ನೋಡಿ ನಮ್ಮ ಕಾಲಲ್ಲಿ ರಕ್ತನಾಳಗಳು ಊದ್ಕೊಳ್ಳೋದು. ಸೊ ವೇನ್ಸ್ ಅಂದಾಗ ಸೂಪರ್ಫಿಷಿಯಲ್ ಮತ್ತು ಡೀಪ್ ವೇನ್ಸ್ ಅಂತ ಇರುತ್ತೆ. ಸೊ ಸೂಪರ್ಫಿಷಿಯಲ್ ವೇನ್ಸಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಚರ್ಮದ ಕೆಳಗಡೆ ಕಾಣಿಸ್ಕೊಳ್ಳುವ ಒಂದು ವೇನ್ಸ್ಗಳು, ಇವುಗಳಲ್ಲಿ ಊತ ಕಾಣಿಸ್ಕೊಳ್ತಾ ಇದೆ, ಇವುಗಳಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆಯಾ ಅಂದರೆ ತುಂಬ ಜನರಿಗೆ ಬೇಗನೆ ಗೊತ್ತಾಗ್ಬಿಡತ್ತೆ. ಓಕೆ. ಇನ್ನು ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ ನಮ್ಮ ಮಾಂಸಖಂಡದ ಒಳಗಡೆ ಇರುವ ವೇನ್ಸ್ಗಳು, ರಕ್ತನಾಳಗಳು, ಇವುಗಳಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆಯಾ ಅಂದರೆ ನೋವು ಕಾಣಿಸ್ಕೊಳ್ಳೋದು, ಕಾಲು ಬಿಗಿಯಾಗೋದು, ಇಂಥ ಲಕ್ಷಣಗಳು ಕಂಡು ಬರಬಹುದು. ಓಕೆ ಮ್ಯಾಮ್, ಈಗಾಗಲೇ ಮತ್ತೊಬ್ಬರು ಕಾಲರ್ ಅಡಗಿದ್ದಾರೆ, ಮಾತಾಡೋಣ. ಹಲೋ. ಹಲೋ ಮ್ಯಾಮ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮ್ಯಾಮ್? ಹಲೋ. ಎಸ್ ಮ್ಯಾಮ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ, ನಿಮ್ಮ ಹೆಸರು? ಪ್ರೀತಿ. ಓಕೆ ಮ್ಯಾಮ್, ಡಾಕ್ಟರ್ ಇದಾರೆ, ಮಾತಾಡಿ ಅವ್ರ ಜೊತೆ. ಹಲೋ. ಹಲೋ. ಹಾ ಹೇಳಿ ಮಾ, ಏನ್ ತೊಂದರೆ ಇದೆ? ಕಾಲಲ್ಲಿ ರಕ್ತನಾಳಗಳು ಉಬ್ಬದಂಗ್ ಕಾಣಿಸ್ಕೊಳ್ತಾ ಇದೆಯಾ? ವಯಸ್ಸು ಎಷ್ಟಾಗಿದೆ ನಿಮ್ಗೆ? 18 ವರ್ಷ ಆಗಿದೆಯಾ? ಸೊ ಇದ್ರ ಜೊತೆಲಿ ಏನಾದ್ರೂ ನೋವು ಕಂಡು ಬರೋದು ಅಥವಾ ಕಾಲ್ ಎಳೆತ ಬೇರೆ ಏನಾದ್ರೂ ಸಿಂಪ್ಟಮ್ಸ್ ಇದೆಯಾ? ಅದು ಕಾಲ ನರ ಉಬ್ಬರಕ ಕಾಲಗೆಲ್ಲ ಒಂಥರ ತಿಂಡಿ ಬರೋದು. ಓಕೆ ಓಕೆ. ಇದಕ್ಕೇನಾದ್ರೂ ಪರೀಕ್ಷೆ ಅಥವಾ ವೈದ್ಯರನ್ನ ಕನ್ಸಲ್ಟ್ ಮಾಡಿದೀರಮ್ಮ ನೀವು? ಇಲ್ಲ. ಓಕೆ. ಸೊ ನೋಡಿ, ಈ ತರ ಸಮಸ್ಯೆ ಉಂಟಾಗ್ತಾ ಇದೆ, ಜೊತೆಯಲ್ಲಿ ಕಾಲು ನೋವು ಉಂಟಾಗ್ತಾ ಇದೆ ಅಂದ್ರೆ ಖಂಡಿತವಾಗಿಯೂ ಇದಕ್ಕೆ ಚಿಕಿತ್ಸೆ ಪಡೆದುಕೊಳ್ಬೇಕಾಗತ್ತೆ ನೀವು. ಸೊ ಆದಷ್ಟು ಬೇಗ ವೈದ್ಯರನ್ನ ಕನ್ಸಲ್ಟ್ ಮಾಡ್ಕೊಳ್ಳಿ, ಏನ್ ತೊಂದರೆ ಇದೆ ಅಂತ ತಿಳ್ಕೊಂಡು ಸರಿಯಾಗಿ ಅದಕ್ಕೆ ಪರೀಕ್ಷೆಗಳನ್ನ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನು ಕೊಡಬೇಕಾಗತ್ತೆ. ಸೊ ಆದಷ್ಟು ಬೇಗ ನೀವು ನಮ್ಮ ಕ್ಲಿನಿಕ್ಗೆ ಬಂದು ಕನ್ಸಲ್ಟ್ ಮಾಡಿದಲ್ಲಿ ಇದಕ್ಕೆ ಬೇಕಾಗಿರುವ ಪರೀಕ್ಷೆಗಳನ್ನ ಮಾಡಿ ನಾವು ಟ್ರೀಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಬಹುದಮ್ಮ. ಎಸ್, ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ ಸರ್, ಹೇಳಿ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಅಯಾನ್ ಅಂತ. ಓಕೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿನಿಂದ. ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ಇದು ನಮ್ಗೆ ಇದನ್ನ ಇವಾಗ ಕಾಲಿಗೆ ತೋರಿಸ್ತಾ ಇದ್ದೀರಲ್ಲ? ಹೌದು, ಹೇಳಿ. ಅದಕ್ಕೆ ಯಾವ ವೈದ್ಯ ಹೇಳ್ತಾರೆ ಮೇಡಮ್? ಅದಕ್ಕೆ ವೈರಸ್ ಇನ್ಫೆಕ್ಷನ್ ಅವ್ರಿಗೆ ಜಾಸ್ತಿ ಆಗಿ ನಾವು ಆಪರೇಷನ್ ಮಾಡಿಸಿದೀವಿ. ಓಕೆ. ಸೊ ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ? ಕಾಲಲ್ಲಿ ಏನಾದ್ರೂ ಹಸಿರು ನರಗಳು ಕಾಣಿಸ್ಕೊಳ್ತಾ ಇದೆಯಾ? ಇಲ್ಲ, ಅದು ಎಲ್ಲ ಇವಾಗ ನಮ್ ಮೈಸೂರಲ್ಲಿ ಅಲ್ಲಂತರ ಇದೆ, ಅಲ್ಲಿ ಆಪರೇಷನ್ ಮಾಡ್ತಿದೀವಿ. ಓಕೆ, ಯಾವ್ದಕ್ಕೆ ಆಪರೇಷನ್ ಮಾಡಿಸಿದೀರಿ? ಅದೇ ಇವಾಗ ಕಾಲ್ ಹತ್ರ ಎಲ್ಲ ಇದ್ದ ಹಾಕಿ ಎಲ್ಲ ಏನೋ ವೈರಸ್ ಅಂತ ಬಂದಿ ಮಾಡಿದ್ರೆ ಅವ್ರಿಗೆ ಜಾಸ್ತಿ ನಿಂತ್ಕೊಂಡ್ರೆ ಏನಕ್ಕೆ ಬರ್ತದೆ ಅಂತ ಪ್ರಾಬ್ಲಮ್ ಡಾಕ್ಟರ್ ಹೇಳಿಲ್ಲ. ಓಕೆ, ನಿಮ್ಗೆ ಏನ್ ತೊಂದರೆ ಇತ್ತು? ಕಾಲು ಊತ ಬರುದು ಅಥವಾ ಕಾಲಲ್ಲಿ ಗಾಯಗಳಾಗಿರೋದು, ಯಾವ ತರ ಸಮಸ್ಯೆ ಇತ್ತು ನಿಮ್ಗೆ? ಒಂದು ಮಾಲ್ ಆಗಿ ಬಂತು ಮೇಡಮ್, ಅದು ಅದಕ್ಕೆ ನಾವು ಬ್ಯಾಂಡೇಡ್ ಆಗಿ 3-4 ದಿವಸ ತೋರಿಸ್ಬಿಟ್ಟು ಅದಕ್ಕೆ ಬ್ಯಾಂಡೇಡ್ ಹಾಕ್ಬಿಟ್ಟಿದ್ರು. ಓಕೆ. ಅದರಿಂದ ಅವ್ರಿಗೆ ತುಂಬಾ ಹೆವಿ ಆಗ್ಬಿಟ್ಟೈತೆ. ಓಕೆ ಓಕೆ, ಅದೆಲ್ಲ ಕ್ಲಿಯರ್ ಆಗೈತೆ. ಓಕೆ, ಅವ್ರು ಡಾಕ್ಟರ್ ಏನು ಹೇಳಿಲ್ಲ ಯಾದಕ್ಕೆ ಬಂದೈತೆ ಅಂತ. ನೀವು ಟಿವಿ ಎಲ್ಲ ಆಡ್ ನೀವು ತೋರಿಸ್ತಾ ಇದೀವಲ್ಲ ಕಾಲ್ದು, ಸೇಮ್ ಆ ತರ ಅವ್ರಿಗೆ ಇನ್ಫೆಕ್ಷನ್ ಆಗಿತ್ತು. ಓಕೆ. ಸೊ ನೋಡಿ, ನಾವು ಮಾತಾಡ್ತಾ ಇರೋದು ವೆರಿಕೋಸ್ ವೇನ್ಸ್ ಬಗ್ಗೆ.
ಸೊ ಇದ್ರಲ್ಲಿ ಏನಾಗುತ್ತೆ ಅಂದರೆ ಕಾಲಲ್ಲಿ ಹಸಿರು ನರಗಳು ಕಾಣಿಸ್ಕೊಳ್ಳೋದು ಆ್ಯಂಡ್ ಲೇಟರ್ ಸ್ಟೇಜಸ್ ಅಥವಾ ಕಾಂಪ್ಲಿಕೇಟೆಡ್ ಸ್ಟೇಜಸ್ಸಿಗೆ ಹೋಗ್ತಾ ಇದೆಯಾ ಅಂದರೆ ಖಂಡಿತವಾಗಿಯೂ ವೇನ್ಸ್ಗಳು ಓಪನ್ ಆಗಿ ಅಲ್ಲಲ್ಲಿ ಕಾಲಲ್ಲಿ ಗಾಯಗಳಾಗೋದು ಅಥವಾ ಹುಣ್ಣುಗಳಾಗೋದು. ಸೊ ಈ ವೂಂಡನ್ನು ಇನಿಷಿಯಲ್ ಸ್ಟೇಜಸ್ಸಲ್ಲಿ ತುಂಬ ಜನ ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ತೊಗೊಳ್ಬೇಕಂತ ಅವ್ರಿಗೆ ಗೊತ್ತಾಗಲ್ಲ, ಬರೀ ಅದಕ್ಕೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು ಅಥವಾ ಬ್ಯಾಂಡೇಜಿಂಗ್ ಮಾಡೋದು ಇಂಥದ್ದು ಮಾಡ್ತಾರೆ. ಸೊ ಈ ಗಾಯ ಏನಿದೆಯೋ ಬೆಳೀತಾ ಹೋಗುತ್ತೆ, ಇದರಲ್ಲಿ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಥರ ಒಂದು ಕಾಂಪ್ಲಿಕೇಟೆಡ್ ಸ್ಟೇಜಿಗೆ ಹೋಗಿದೆಯಾ ಅಂದರೆ ಖಂಡಿತವಾಗಿಯೂ ಅದನ್ನು ನೆಗ್ಲೆಕ್ಟ್ ಮಾಡೋದು ನೆಗ್ಲೆಕ್ಟ್ ಮಾಡಬಾರ್ದಂತ ಹೇಳ್ತೀವಿ ನಾವು. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಯಾವಾಗ ತೊಂದರೆ ಒಂದು ಸ್ವಲ್ಪ ಸ್ವಲ್ಪ ಕಂಡು ಬರ್ತಾ ಇದೆ, ಕಾಲು ನೋವು ಬರ್ತಾ ಇದೆ ಅಥವಾ ಕಾಲು ಊತ ಬರ್ತಾ ಇದೆ ಅಥವಾ ಅಲ್ಲಲ್ಲಿ ಗಾಯಗಳು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಕಂಡು ಬರ್ತಾ ಇದೆ ಅಂದರೆ ತಕ್ಷಣ ಅದನ್ನು ಕನ್ಸಲ್ಟ್ ಮಾಡಿ ಸರಿಯಾಗಿರುವ ಟ್ರೀಟ್ಮೆಂಟ್ ಅಂತ ತೊಗೊಳ್ಳೋದು ಒಳ್ಳೇದಂತ ಹೇಳ್ಬೋದು. ಈಗ ನೀವು ಸರ್ಜರಿ ಮಾಡಿಸಿದ್ದೀರಿ ಅಂತ ಹೇಳ್ತಿದ್ದೀರಿ, ಸೊ ಈ ಸರ್ಜರಿ ಮಾಡಿರುವ ರಿಪೋರ್ಟ್ಸನ್ನು ಬಂದು ನಮ್ಮ ಕ್ಲಿನಿಕ್ಕಿಗೆ ತೋರಿಸಿ ನೀವು, ಖಂಡಿತವಾಗಿಯೂ ಏನು ತೊಂದರೆ ಇದೆಯಂತ ಆ ರಿಪೋರ್ಟ್ಸನ್ನು ನೋಡಿಕೊಂಡು ನಮ್ಗೆ ಅರ್ಥ ಆಗುತ್ತೆ. ಸೊ ಯಾವ ಥರದ ಸಮಸ್ಯೆ ಇದು, ಯಾವುದಕ್ಕೆ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಗಂತ ತಿಳ್ಕೊಂಡು ಮುಂದಕ್ಕೆ ಈ ಒಂದು ಸಮಸ್ಯೆ ರಿಪೀಟ್ ಆಗಬಾರ್ದಂತ ನೋಡ್ಕೊಳ್ಳೋಕ್ಕೆ ಔಷಧಿಯನ್ನು ಕೊಡ್ಬೋದು. ಯಾಕಂದರೆ ತುಂಬ ಸತಿ ನಾವು ನೋಡ್ತೀವಿ ನಮ್ಮಲ್ಲಿ ಬರುವ ಪೇಷಂಟ್ಸಲ್ಲಿ ತುಂಬ ಜನರು ಇದಕ್ಕೆ ಶಸ್ತ್ರಚಿಕಿತ್ಸೆನೂ ಮಾಡಿರ್ತಾರೆ, ವೇನ್ ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೀವಿ ಅಥವಾ ಗಾಯ ಆಗಿದೆಯಂದರೆ ಅದಕ್ಕೆ ಕೆಲವೊಂದು ಟ್ರೀಟ್ಮೆಂಟ್ಸ್ಗಳನ್ನು ಪಡೆದುಕೊಂಡಿರ್ತಾರೆ, ಬಟ್ ಸಮಸ್ಯೆ ಮತ್ತೆ ತಿರ್ಗಾ ಹಂಗೆ ಉಂಟಾಗ್ತಾ ಹೋಗುತ್ತೆ. ಸೊ ಪ್ರಿವೆನ್ಷನ್ ಏನಿದೆಯೋ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಈ ಒಂದು ತೊಂದರೆಗೆ ಯಾವ ಥರ ಒಂದು ಲೈಫ್ ಸ್ಟೈಲನ್ನು ನೀವು ಇಟ್ಕೊಳ್ಬೇಕು, ಮುಂದಕ್ಕೆ ಈ ಒಂದು ಸಮಸ್ಯೆ ಬರಬಾರ್ದಂತ ಯಾವ ಥರದ ಔಷಧಿಯನ್ನು ಕೊಡಬೇಕಾಗತ್ತೆ ಅದನ್ನು ಕೊಡ್ತಾ ಹೋದರೆ ಡೆಫಿನೆಟ್ಲಿ ರಿಕರೆನ್ಸ್ ಆಫ್ ಪ್ರಾಬ್ಲಮನ್ನು ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು. ಎಸ್ ಸರ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ವಿರಿಕೋಸ್ ವೇನ್ಸ್ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಿದೆ. ಅದಕ್ಕೂ ಮುಂಚೆ ನಮ್ಮ ಹೋಮಿಯೋಪತಿ ಅರ್ಪಿಸುವ ಲೈಫ್ ಲೈನ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಬ್ರೇಕ್ನ ನಂತರ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಒಬ್ರು ಕಾಲರ್ ಅಡಗಿದ್ದಾರೆ, ಅವ್ರ ಬಳಿ ಮಾತಾಡೋಣ. ಹಲೋ, ಹಲೋ ಮ್ಯಾಮ್, ಹೇಳಿ, ಏನ್ ನಿಮ್ಮ ಹೆಸರು? ರೇಖಾ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದ. ಎಸ್ ಅಮ್ಮ, ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಮಾತಾಡಿ. ಹಲೋ ಹಲೋ ಹಲೋ, ಹಾ ಹೇಳಿ, ಏನ್ ತೊಂದರೆ ಇದೆ? ಮೇಡಮ್, ಅಲ್ಲಿ ಟಿವಿಯಲ್ಲಿ ತೋರಿಸ್ತಾ ಇದ್ದೀರಲ್ಲ? ಹೌದು. ಸೇಮ್ ಅದೇ ತರ ಇದೆ ಕಾಲಲ್ಲಿ. ಓಕೆ ಮ್ಯಾಮ್, ಸೊ ವಯಸ್ಸು ಎಷ್ಟಾಗಿದೆ ನಿಮಗೆ? 40 ಇಯರ್ಸ್ ಆಗಿದೆಯಾ? ಹಾ. ಓಕೆ, ಸೊ ಎಷ್ಟು ತಿಂಗಳಿಂದ ಈ ಒಂದು ಸಮಸ್ಯೆ, ಎಷ್ಟು ವರ್ಷದಿಂದ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ನಿಮಗೆ? 6 ವರ್ಷ ಇದೆಲ್ಲ, 6 ಮಂತ್ ಇಂದ ಇದೆ. 6 ತಿಂಗಳಿಂದ ಇದೆ. ತುಂಬಾ ಬರುತ್ತೆ. ಹಾ. ಓಕೆ ಮಾ, ಸೊ ನೋಡಿ, ವೆರಿಕೋಸ್ ವೇನ್ ಸಮಸ್ಯೆ ಇರೋದನ್ನ ಖಂಡಿತವಾಗಿಯೂ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ವೆರಿಕೋಸ್ ವೇನ್ಸ್ ಒಂದು ಪ್ರೋಗ್ರೆಸಿವ್ ಡಿಸಾರ್ಡರ್, ಅಂದ್ರೆ ಇವಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದ್ರೆ ದೆನ್ ಡೆಫಿನೆಟ್ಲಿ ಅದೊಂದು ಪ್ರೋಗ್ರೆಸ್ ಲೆವೆಲ್ಸ್ ಗೆ ಹೋಗುವ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಕಾಲಲ್ಲಿ ಹಸಿರು ನರಗಳು ಕಾಣಿಸ್ಕೊಳ್ಳೋದು, ಕಾಲಿನ ರಕ್ತನಾಳದಲ್ಲಿ ಊತ ಕಾಣಿಸ್ಕೊಳ್ತಾ ಇರೋದು, ಕಾಲು ಎಳೆತ ಬರೋದು, ನಮ್ ಕಾಲ್ ನಮ್ಗೆ ಭಾರ ಅನ್ಸೋದು, ಸ್ವಲ್ಪ ಹೊತ್ತು ಕೂತ್ಕೊಂಡು ಸಡನ್ ಆಗಿ ಸಡನ್ ಆಗಿ ನಡಿಯಕ್ ಆಗಲ್ಲ, ಕಾಲ್ ಬಿಗಿ ಆಗುವಂತದ್ದು, ಇವೆಲ್ಲ ಲಕ್ಷಣಗಳು ವೆರಿಕೋಸ್ ವೇನ್ ಸಮಸ್ಯೆ ಇರುವವರಲ್ಲಿ ಕಾಣಿಸ್ಕೊಳ್ಳತ್ತೆ. ಸೊ ಇದಕ್ಕೆ ನಿಮ್ಗೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಸಿಗತ್ತೆ. ಈ ಸಮಸ್ಯೆಯನ್ನು ಪ್ರೋಗ್ರೆಸ್ ಆಗೋಕ್ಕಿಂತ ಮುಂಚೆನೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ಳಿ ಅಂತ ಹೇಳ್ಬೋದು ನಾವು. ಅದಕ್ಕಿಂತ ಮುಂಚೆ ಮನೆಯಲ್ಲಿ ನೀವು ಕೆಲವೊಂದು ವ್ಯಾಯಾಮಗಳನ್ನು ಮಾಡ್ಬೋದು, ಕಾಲು ಎತ್ತರಕ್ಕಿಡೋದು, ಕೆಲವೊಂದು ಎಕ್ಸಸೈಸಸ್ ನಾವು ಕೂಡ ಹೇಳ್ಕೊಡ್ತೀವಿ, ಕೆಲವೊಂದು ಯೋಗ ಪದ್ಧತಿ ಕೂಡ ಹೇಳ್ಕೊಡ್ತೀವಿ ನಾವು. ಜೊತೆಯಲ್ಲಿ ತುಂಬ ಹೊತ್ತು ನಿಂತ್ಕೊಂಡೇ ಇರುವ ಒಂದು ಅಭ್ಯಾಸ ಮಾಡ್ಕೊಳ್ಬೇಡಿ ನೀವು, ಯಾಕಂದರೆ ಎಷ್ಟು ನೀವು ಕಾಲ ಮೇಲೆ ಭಾರ ಹಾಕ್ತಿರೋ ಅಷ್ಟೇ ಈ ಸಮಸ್ಯೆ ಇನ್ನೂ ಹೆಚ್ಚಾಗ್ತಾ ಹೋಗ್ಬೋದು. ಸೊ ಕೂತ್ಕೊಂಡಿದ್ದಾಗ ಅಥವಾ ಮಲ್ಕೊಂಡಿದ್ದಾಗ ಕಾಲು ಸ್ವಲ್ಪ ಎತ್ತರಕ್ಕಿಡೋದು, ಈ ಥರ ಮಾಡೋದ್ರಿಂದ ಡೆಫಿನೆಟ್ಲಿ ಈ ಒಂದು ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗೋದ್ರಿಂದ ಡೆಫಿನೆಟ್ಲಿ ನೀವು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಪ್ರಾಬ್ಲಮ್ ಪ್ರೋಗ್ರೆಸ್ ಆಗೋದನ್ನು ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಇನ್ನು ಇದಕ್ಕೆ ಕರೆಕ್ಟಾಗಿರುವ ಒಂದು ಚಿಕಿತ್ಸೆ ಪಡೆದುಕೊಳ್ಬೇಕಾಗತ್ತೆ. ಸೊ ಅದಕ್ಕೆ ನೀವು ಹೋಮಿಯೋಪತಿಕ್ ಮೆಡಿಸನ್ಸ್ ಅನ್ನು ತೊಗೊಳ್ತಾ ಹೋದಂಗೆ ಡೆಫಿನೆಟ್ಲಿ ಈ ಪ್ರಾಬ್ಲಮ್ ನಿಮ್ಗೇನು ಇದೆಯೋ ಅದು ಸಾಲ್ವ್ ಆಗ್ತಾ ಹೋಗುತ್ತೆ. ಎಸ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳಮ್ಮ. ಮ್ಯಾಮ್, ಸಾಕಷ್ಟು ಕಾಲರ್ಸ್ಗಳು ಹೇಳ್ತಿದ್ರು ನಮ್ಮ ಹತ್ರ ಅದು ಪ್ರಾಬ್ಲಮ್ ಇದೆ, ನಮಗೂ ವೆರಿಕೋಸ್ ವೇನ್ಸ್ ಬಂದಿದೆ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ರು. ಬಟ್ ಆದರೆ ಯಾರು ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರ ಬಗ್ಗೆ ಯಾರು ಕೂಡ ಹೇಳಲಿಲ್ಲ. ಸೊ ಏನು ಈ ಥರ ಅಂದರೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೂ ಸೊ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂತಂದಾಗ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು? ಎಸ್, ತುಂಬ ಜನ ಏನು ಮಾಡ್ತಾರಂದರೆ ಈ ಥರ ಒಂದು ಸಮಸ್ಯೆ ಉಂಟಾಗ್ತಾ ಇದೆಯಾ ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಕಾಲಲ್ಲಿ ಹಸಿರು ನರಗಳು ಕಾಣಿಸ್ಕೊಳ್ತಾ ಇದೆ, ಸೊ ಪರವಾಗಿಲ್ಲ ಅದನ್ನು ನೆಗ್ಲೆಕ್ಟ್ ಮಾಡೋಣ, ತೊಂದರೆ ಏನಿಲ್ಲ ಅಂತ ಅಂದ್ಕೊಳ್ತಾರೆ.
ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ತುಂಬಾ ಕೇಸಸ್ ಅಲ್ಲಿ ನೋ ಎಂಬುದು ಕಾಣಿಸ್ಕೊಳ್ಳಲ್ಲ. ಸೊ ಲೇಟರ್ ಸ್ಟೇಜಸ್ ಅಲ್ಲಿ ಯಾವಾಗ ತುಂಬಾನೇ ಒಳಗಡೆನೆ ರಕ್ತ ಕಲೆಕ್ಟ್ ಆಗ್ತಾ ಇರುತ್ತೋ ಅವಾಗಲೇ ನೋವು ಕಾಣಿಸ್ಕೊಳ್ಳೋದು, ಕಾಲು ಭಾರ ಆಗೋದು ಅಥವಾ ಕಾಲಲ್ಲಿ ಊತ ಕಾಣಿಸ್ಕೊಳ್ಳೋದು, ಸೊ ಈ ಥರ ಸಮಸ್ಯೆ ಉಂಟಾಗ್ತಾ ಇದೆಯಾ ಅಂದರೆ ಮಾತ್ರ ಅವರು ವೈದ್ಯರನ್ನು ಕನ್ಸಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಥರ ಮಾಡೋದು ತಪ್ಪಂತ ಹೇಳ್ಬೋದು. ಯಾಕಂದರೆ ಯಾವಾಗ ನಮ್ಮಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ, ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ನಾವು ಟ್ರೀಟ್ಮೆಂಟ್ ತೊಗೊಳ್ತಾ ಹೋದಂಗೆ ಖಂಡಿತವಾಗಿಯೂ ಪ್ರೋಗ್ರೆಷನನ್ನು ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ಬೋದು. ಸೊ ವೆರಿಕೋಸ್ ವೇನ್ಸಲ್ಲಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಕಾಲಲ್ಲಿ ಈ ರಕ್ತನಾಳಗಳು ಊದ್ಕೊಳ್ಳೋದು, ಲೇಟರ್ ಆನ್ ಏನಾಗುತ್ತಂದರೆ ಕಾಲು ಬಿಗಿಯಾಗುವಂಥದ್ದು, ಸೊ ತುಂಬ ಹೊತ್ತು ನಡೆಯೋಕ್ಕಾಗಲ್ಲ ಅಥವಾ ಓಡಾಡೋಕ್ಕಾಗಲ್ಲ, ಕಾಲು ಜುಮ್ಮ ಜುಮ್ಮ ಅನ್ನೋದು, ಕಾಲಲ್ಲಿ ಒಂಥರ ನಿಶಕ್ತಿ ಥರ ಅನಿಸ್ತಾ ಹೋಗುತ್ತೆ, ಅಥವಾ ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಅವ್ರ ಕಾಲು ಅವರಿಗೆ ಭಾರ ಅನಿಸೋದು, ತುಂಬಾ ಒಂದು ಹೆವಿನೆಸ್ ಥರ ಅನಿಸುತ್ತೆ. ಸೊ ನಿಧಾನಕ್ಕೆ ಏನಾಗುತ್ತಂದರೆ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರೋದ್ರಿಂದ ಚರ್ಮ ಬ್ಲ್ಯಾಕ್ ಆಗ್ತಾ ಹೋಗೋದು. ಸೊ ಸ್ಕಿನ್ ಡಿಸ್ಕಲರೇಷನ್ ಅಂತ ಹೇಳ್ತೀವಿ. ಸ್ಕಿನ್ ತುಂಬಾ ಡ್ರೈ ಆಗುವಂಥದ್ದು, ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಕಾಣಿಸ್ಕೊಳ್ಳೋದು, ಇದನ್ನು ನಾವು ವೀನಸ್ ಎಕ್ಸಿಮಾ ಅಂತ ಕೂಡ ಕರಿಬಹುದು. ಇದೇ ಅಲ್ಲದೆ ತುಂಬ ಜನರಿಗೆ ಪಾದದ ಹತ್ರ ಊತ ಬರುತ್ತೆ, ಸೊ ಪಾದ ಊದ್ಕೊಳ್ಳುವಂಥದ್ದು, ಅಲ್ಲಲ್ಲಿ ಚಿಕ್ಕ ಚಿಕ್ಕ ಹಸಿರು ನರಗಳು ಕಾಣಿಸೋದು, ಸೊ ಕಾಲಲ್ಲಿ ನೋವು ಅಥವಾ ಎಳೆತ ಕಾಣಿಸ್ಕೊಳ್ಳೋದು, ಕಾಲು ಚರ್ಮ ದಪ್ಪ ಆಗ್ತಾ ಹೋಗೋದು, ಈ ಥರ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಇನ್ನು ಲೇಟರ್ ಸ್ಟೇಜಸ್ಸಲ್ಲಿ ಇದನ್ನು ಈ ಸ್ಟೇಜ್ವರೆಗೂ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಅಲ್ಸರೇಷನ್ ಆಗುವ ಚಾನ್ಸಸ್ ಕೂಡ ತುಂಬ ಜನರಲ್ಲಿರತ್ತೆ. ಯಾಕಂದರೆ ಈ ರಕ್ತನಾಳಗಳು ಊದ್ಕೊಳ್ತಾ ಇರತ್ತೆ, ಇದರೊಳಗಡೆ ಇಂಟ್ರಾವೀನಸ್ ಪ್ರೆಷರ್ ಅಂತ ಹೇಳ್ತೀವಿ, ಈ ಪ್ರೆಷರು ಕೂಡ ಇನ್ಕ್ರೀಸ್ ಆಗ್ತಾ ಇರತ್ತೆ. ಸೊ ಆವಾಗ ಏನಾಗುತ್ತೆ ಅಂದರೆ ತುಂಬ ಊದ್ಕೊಂಡಿರುವ ರಕ್ತನಾಳಗಳು ಲೇಟರ್ ಸ್ಟೇಜಸ್ಸಲ್ಲಿ ಅಲ್ಸರೇಷನಿಗೂ ಕೂಡ ಹೋಗ್ಬೋದು. ಸೊ ಈ ಥರ ಅಲ್ಸರೇಷನ್ ಆಗಿರುವ ಸ್ಟೇಜಸ್ ಕೂಡ ನಮ್ಮಲ್ಲಿ ಬಂದು ನಮ್ಮಲ್ಲಿ ಟ್ರೀಟ್ಮೆಂಟ್ಸ್ ತೊಗೊಳ್ತಿದ್ದಾರೆ, ತುಂಬ ಜನ ಪೇಷಂಟ್ಸ್ ನಮ್ಮಲ್ಲಿ ವಾಸಿ ಆಗ್ತಿದ್ದಾರೆ, ಗುಣಪಡಿಸ್ತಿದ್ದಾರೆ ಈ ಕಾಯಿಲೆಯನ್ನು. ಸೊ ಈ ಪ್ರಾಬ್ಲಮ್ ಪ್ರೋಗ್ರೆಸ್ ಆಗೋಕ್ಕಿಂತ ಮುಂಚೆ ಆದಷ್ಟು ಬೇಗ ನಾವು ವೈದ್ಯರನ್ನು ಕನ್ಸಲ್ಟ್ ಮಾಡಿದರೆ ಉತ್ತಮ ಅಂತ ಹೇಳ್ಬೋದು. ಎಸ್ ಮ್ಯಾಮ್, ಈಗ ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ಹಲೋ, ಹಲೋ ಸರ್, ಹೇಳಿ ನಿಮ್ಮ ಹೆಸರು. ಹಲೋ ಹಲೋ ಸರ್, ಹೇಳಿ ಸರ್, ನಿಮ್ಮ ಹೆಸರು? ಹೆಸರು ಅಂತ. ಓಕೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಎಸ್ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಲೋ ಹಲೋ ಹಲೋ, ಹಾ ಹೇಳಿ, ಏನ್ ತೊಂದರೆ ಆಗ್ತಾ ಇದೆ? ಹಲೋ ಮೇಡಮ್, ನನ್ನ ಸ್ನಾನ ಮಾಡುವಾಗ ಕೈಕಾಲೆಲ್ಲ ದಪ್ಪ ಬರ್ತದೆ. ಓಕೆ, ಅಲರ್ಜಿ ಆಗ್ತಾ ಇದೆಯಾ ನಿಮ್ಗೆ? ಕೈಕಾಲೆಲ್ಲ ದಪ್ಪ ಆಗ್ತದೆ, ದಪ್ಪ ಬರ್ತದೆ. ಓಕೆ, ಮತ್ತೆ ಹೌದು. ಓಕೆ, ಕೈಕಾಲೆಲ್ಲ ಊದ್ಕೊಳ್ಳತ್ತಾ ಅಥವಾ ನೆವೆ ಬರೋದು? ಯಾಕ ಮಾಡಿ ಬರುವಾಗ ತುಂಬಾ ನೋವಾಗುತ್ತೆ ಮತ್ತೆ ಕೈಕಾಲೆಲ್ಲ. ಓಕೆ, ಸೊ ಬರೀ ಸ್ನಾನ ಮಾಡಿದ ಮೇಲೆ ಈ ಒಂದು ಲಕ್ಷಣ ಕಂಡು ಬರುತ್ತಾ ಅಥವಾ ನಾರ್ಮಲ್ ಟೈಮ್ಸ್ ಹೇಳಿ? ಓಕೆ, ಸೊ ನೋಡಿ ನೀವು ಹೇಳ್ತಾ ಇರುವ ಸಿಂಪ್ಟಮ್ಸ್ ಕರೆಕ್ಟಾಗಿ ನಂಗೆ ಅರ್ಥ ಆಗ್ತಿಲ್ಲ. ಸೊ ನೋಡಿ, ತುಂಬಾ ಜನರಲ್ಲಿ ಏನಾಗುತ್ತೆ ಅಂದ್ರೆ ಎಲರ್ಜಿ ಆಗುವಂಥದ್ದು, ಸೊ ಮೈ ಕೈ ಕೈ ಬೆರಳುಗರಲ್ಲಿ ಇರಬಹುದು ಅಥವಾ ಕಾಲು ಇರಬಹುದು ಊದ್ಕೊಳ್ಳೋದು ಅಥವಾ ಕೆಂಪಾಗಿ ಬಿಡೋದು, ಇನ್ನು ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಂದ್ರೆ ನೆವೆ ಬರುವಂಥದ್ದು ಅಥವಾ ಕಾಲು ಭಾರ ಇದ್ದಂಗಿರೋದು, ಸೊ ಈ ಥರ ಸಿಂಪ್ಟಮ್ಸ್ ಇರಬಹುದು. ಸೊ ಕೆಲವೊಬ್ಬರಿಗೆ ಚರ್ಮದ ಎಲರ್ಜಿಯಿಂದ ಈ ಒಂದು ಸಿಂಪ್ಟಮ್ ಕಂಡು ಬರ್ತಾ ಇರಬಹುದು. ಸೊ ಯಾವ ಥರ ಲಕ್ಷಣಗಳು ನಿಮ್ಮಲ್ಲಿ ಇದೆಯಂತ ಸರಿಯಾಗಿ ಅದನ್ನು ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಉತ್ತಮ ಅಂತ ಹೇಳ್ಬೋದು. ಸೊ ನಿಮ್ಮ ಸಮೀಪದ ಶಾಖೆಗೆ ಹೋಗಿ, ನಮ್ಮ ಹೋಮಿಯೋಪತಿಯ ಶಾಖೆಗೆ ಹೋದರೆ ನೀವು ಖಂಡಿತವಾಗಿಯೂ ನಿಮ್ಮ ಸಿಂಪ್ಟಮ್ಸ್ಗಳನ್ನೆಲ್ಲ ನಾವು ತಿಳ್ಕೊಂಡು ಯಾವ ಥರ ತೊಂದರೆ ಇದೆಯಂತ ಅದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಏನಾದರೂ ರಕ್ತ ಪರೀಕ್ಷೆಗಳು ಬೇಕಾದರೆ ಅದು ಕೂಡ ಮಾಡಿ ಅದಕ್ಕೆ ಸರಿಯಾಗಿರುವ ಟ್ರೀಟ್ಮೆಂಟನ್ನು ಕೊಟ್ಟರೆ ಒಳ್ಳೆಯದಂತ ಹೇಳ್ಬೋದು. ಎಸ್ ಸರ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇನ್ನೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಿದೆ. ಅದಕ್ಕೂ ಮುಂಚೆ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಬ್ರೇಕ್ನ ನಂತರ ಮತ್ತೆ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ಇವಾಗ ಹೇಳ್ತಿದ್ರಿ ಅಂದರೆ ಟ್ರೀಟ್ಮೆಂಟ್ ತೊಗೋಬೇಕು, ಅದು ಬರ್ತಿರೋ ಲಕ್ಷಣಗಳು ಗೊತ್ತಾಗ್ದಾಗೆ ತೊಗೋಬೇಕು ಮತ್ತು ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಮತ್ತು ಆದರೆ ಈಗ ಕಾಲಲ್ಲಿ ನೋವು ಬರ್ತಿದ್ರೆ, ಸೊ ಅದು ವೆರಿಕೋಸ್ ವೇನ್ಸಾ ಅಥವಾ ಬೇರೆ ಸಮಸ್ಯೆನ ಅಂತ ಹೇಗೆ ಗೊತ್ತಾಗುತ್ತೆ ಏನು ಅಂತ? ತುಂಬ ಸತಿ ನೋಡಿ, ತುಂಬ ಜನರಲ್ಲಿ ಬರೀ ಕಾಲು ಎಳೆತ ಅಥವಾ ಕಾಲು ನೋವು ಬರ್ತಾ ಇರತ್ತೆ. ಸೊ ಬರೀ ನೋವು ಬರ್ತಾ ಇದೆಯಂದ್ರೆ ಬರೀ ಅದಕ್ಕೆ ಕೆಲವೊಂದು ಪೇನ್ ಕಿಲ್ಲರ್ಸ್ ಮಾತ್ರೆಗಳನ್ನು ತಗೊಳ್ತಾ ಇರ್ತಾರೆ. ಸೊ ತಾತ್ಕಾಲಿಕವಾಗಿ ಆ ನೋವಂತೂ ಕಮ್ಮಿ ಆಗ್ತಾ ಇರತ್ತೆ, ಬಟ್ ಒಳಗಡೆ ಯಾವ ತರ ಕಾಯಿಲೆ ಇದೆ, ಏನ್ ಸಮಸ್ಯೆ ಇದೆ ಅದನ್ನ ತಿಳ್ಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಡಾಕ್ಟರ್, ಈಗ ಮೊದಲಿಗೆ ಒಬ್ರು ಕಾಲರ್ ಅಡಗಿದ್ದಾರೆ, ಮಾತಾಡ್ಬಿಡೋಣ. ಹಲೋ 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 ಎಸ್ ಅಮ್ಮ. ಹಾ ಅಮ್ಮ, ಕೇಳಿಸ್ತಿದೆ, ಹೇಳಿ ನಿಮ್ಮ ಹೆಸರು? ಹಲೋ ಹಲೋ
ಹಲೋ ಹಲೋ ಅಮ್ಮ ಕೇಳಿಸ್ತಿದ್ಯಾ ನನ್ ವಾಯ್ಸ್ ನಿಮ್ಗೆ? ಕೇಳಿಸ್ತಿದ್ಯಾ ಮೇಡಮ್. ಹಾ ಅಮ್ಮ, ನಿಮ್ ಹೆಸರು? ಲಕ್ಷ್ಮಿ ಅಂತ. ಓಕೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇಲ್ಲಿ ಕುಮ್ಲಾವೇಲ್ ಅಂತ ಮೇಡಮ್. ಓಕೆ ಅಮ್ಮ, ಡಾಕ್ಟರ್ ಇದಾರೆ, ಮಾತಾಡಿ ಅವ್ರ ಜೊತೆ. ಹಲೋ ಹಲೋ. ಹಾ ಹೇಳಿ, ಏನ್ ತೊಂದರೆ ಇದೆ ನಿಮ್ಗೆ? ಏನಾದ್ರೂ ಸಮಸ್ಯೆ ಇದೆಯಾ ಹೇಳಿ. ಏನ್ ಕಾಲ್ ನೋವು ಬರ್ತಾ ಇದೆಯಾ? ಹಲೋ. ಓಕೆ, ಕಾಲ್ ನೋವು, ಕಾಲ್ ಊತ ಏನಾದ್ರೂ ಕಾಣಿಸ್ಕೊಳ್ತಾ ಇದೆಯಾ? ಕಾಲ್ ನೋವು ಮಾತ್ರ. ಓಕೆ, ಸೊ ಮಂಡಿ ನೋವು ಬರ್ತಾ ಇದೆಯಾ ಅಥವಾ ಇಡೀ ಕಾಲ್ ಎಳೆತ ಬರುವಂತದ್ದ? ಅಮ್ಮ ನೀವೇನ? ಓಕೆ, ಮಂಡಿ ನೋವು ಬರ್ತಾ ಇದೆ. ಓಕೆ, ವಯಸ್ಸು ಎಷ್ಟಾಗಿದೆ ನಿಮ್ಗೆ? ಓಕೆ, ಸೊ ನೋಡಿ, ಹೆಣ್ಮಕ್ಳಲ್ಲಿ ಏನಾಗುತ್ತಂದ್ರೆ ವಯಸ್ಸಾಗ್ತಾ ಹೋದಂಗೆ ಹಾರ್ಮೋನಲ್ ಚೇಂಜಸ್, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಉಂಟಾಗುವ ಸಾಧ್ಯತೆ ಇರುತ್ತೆ. ಸೊ ಇದರಿಂದಾಗಿ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾಗೋದು, ನಮ್ಮ ಮೂಳೆಗಳ ಶಕ್ತಿ ಕಮ್ಮಿ ಆಗ್ತಾ ಹೋಗೋದು, ಮೂಳೆಗಳ ಸಾಂದ್ರತೆ ಕಮ್ಮಿ ಆಗುವಂಥದ್ದೆಲ್ಲ ನಾವು ನೋಡ್ತಾ ಇರ್ತೀವಿ. ಸೊ ಇಂಥ ಕಂಡೀಷನ್ಸಲ್ಲಿ ಏನಾಗುತ್ತಂದ್ರೆ ಕಾಲು ನೋವು ಬರೋದು, ಮಂಡಿ ಊದ್ಕೊಳ್ಳೋದು, ಮಂಡಿ ನೋವು ಬರೋದು, ನಡೆಯೋಕ್ಕೆ ಓಡಾಡೋಕ್ಕೆ ತೊಂದರೆ ಆಗೋದು, ಇಂಥ ಲಕ್ಷಣಗಳು ಕಾಣಿಸ್ಕೊಳತ್ತೆ. ನೋಡಿ, ಕಾಲ್ ನೋವು ಬರ್ತಾ ಇದೆ, ಮಂಡಿಯಲ್ಲಿ ಊತ ಕಾಣಿಸ್ಕೊಳ್ತಾ ಇದೆ, ಅಥವಾ ತುಂಬ ಹೊತ್ತು ನಿಂತು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಕೆಳಗರಿ ಕೂರಕ್ಕಾಗ್ತಾ ಇಲ್ಲ ಅಂದರೆ ಇದು ಇನಿಷಿಯಲ್ ಸ್ಟೇಜಸ್ ಆಫ್ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ಬೋದು ನಾವು. ಸೊ ಆಸ್ಟಿಯೋ ಆರ್ಥರೈಟಿಸ್ ಎಂಬುವ ಸಮಸ್ಯೆ ನಮ್ಮ ಮೂಳೆಗಳಲ್ಲಿ, ನಮ್ಮ ಮಂಡಿಗಳಲ್ಲಿ ಯಾವಾಗ ಸವೆತ ಉಂಟಾಗ್ತಾ ಇರುತ್ತೋ ಈ ಒಂದು ಸಿಂಪ್ಟಮ್ಸ್, ಈ ಒಂದು ಕಾಯಿಲೆ ನಮ್ಮಲ್ಲಿ ಬರುವ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ತೊಂದರೆಗೆ ಸರಿಯಾಗಿರುವ ಚಿಕಿತ್ಸೆಯನ್ನು ನಾವು ಪಡೆದುಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಯಾಕಂದರೆ ಈ ಮೂಳೆಗಳ ಸವೆತ ಇನ್ನೂ ಹೆಚ್ಚಾಗ್ತಾ ಹೋದರೆ ಡೆಫಿನೆಟ್ ಆಗಿ ತುಂಬ ನೋವು ಬರುವಂಥದ್ದು. ಒಂದು ಕಾಲಲ್ಲಿ ನೋವು ಇದೆ, ಇನ್ನೊಂದು ಕಾಲ ಮೇಲೆ ನಾವು ಭಾರ ಹಾಕಿ ನಡಿತೀವಿ, ಆ ಕಾಲಲ್ಲೂ ನೋವು ಬರುವಂಥದ್ದು, ಈ ಥರ ಸಿಂಪ್ಟಮ್ಸ್ ಕೂಡ ಇರ್ಬೋದು ಅಂತ ಹೇಳ್ಬೋದು. ಸೊ ಇದಕ್ಕೆ ಟ್ರೀಟ್ಮೆಂಟ್ ನಿಮಗೆ ಹೋಮಿಯೋಪತಿಯಲ್ಲಿ ಸಿಗುತ್ತೆ. ಮುಂದಕ್ಕೆ ಈ ಕಾಯಿಲೆ ಪ್ರೋಗ್ರೆಸ್ ಆಗಬಾರ್ದಂತ ನೋಡ್ಕೊಳ್ಬೋದು, ಜೊತೆಯಲ್ಲಿ ಇವಾಗ ಪ್ರೆಸೆಂಟ್ಲಿ ಏನು ನೋವು ನಿಮಗೆ ಕಂಡು ಬರ್ತಾ ಇದೆ ಅದನ್ನು ಕೂಡ ಕಮ್ಮಿ ಆಗುವ ಥರ ನಾವು ನೋಡ್ಕೊಳ್ತೀವಿ. ಎಸ್ ಅಮ್ಮ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮ್ಯಾಮ್ ಹೇಳ್ತಿದ್ರಿ ನಾವು ಅಂದ್ರೆ ಕಾಲ್ ಏನಾದ್ರು ಪೇನ್ ಬಂದ್ರೆ ಅದು ವೆರಿಕೋಸ್ ವೇನ್ಸ್ ಅಥವಾ ಬೇರೆ ಸಮಸ್ಯೆನಾ ಅಂತ ಹೇಳಿ. ವೆರಿಕೋಸ್ ವೇನ್ ಸಮಸ್ಯೆ ಕಂಡು ಬರ್ತಾ ಇದೆಯಂದ್ರೆ ಖಂಡಿತವಾಗಿಯೂ ಕಾಲಲ್ಲಿ ಹಸಿರು ನರಗಳು ತುಂಬಾ ಜನರಲ್ಲಿ ಕಾಣಿಸ್ಕೊಳತ್ತೆ, ಕಾಲು ಊತ ಕೂಡ ಕಾಣಿಸ್ಕೊಳತ್ತೆ. ಬಟ್ ತುಂಬಾ ಸತಿ ತುಂಬಾ ಜನ ಬರೀ ಪೇನ್ ಕಿಲ್ಲರ್ ಮಾತ್ರೆಗಳನ್ನ ತಗೊಂಡು ಈ ಒಂದು ನೋವನ್ನ ಕಮ್ಮಿ ಮಾಡ್ತಾ ಇರ್ತಾರೆ. ಬಟ್ ಈ ತರ ಮಾಡೋದ್ರಿಂದ ಡೆಫಿನೆಟ್ಲಿ ಪ್ರಾಬ್ಲಮ್ ಇನ್ಕ್ರೀಸ್ ಆಗ್ತಾ ಹೋಗ್ಬೋದು, ಲೇಟರ್ ಸ್ಟೇಜಸ್ಗೆ ಹೋಗ್ಬೋದು. ಅಂಡ್ ತುಂಬಾ ಸತಿ ವೈದ್ಯರನ್ನ ಕೂಡ ಕನ್ಸಲ್ಟ್ ಮಾಡ್ತಾ ಇರಲ್ಲ. ಸೊ ಅವ್ರಿಗೆ ಗೊತ್ತಾಗಿರಲ್ಲ ಇದು ವೆರಿಕೋಸ್ ವೇನ್ ಸಮಸ್ಯೆನೋ ಅಥವಾ ಆರ್ಥರೈಟಿಸ್ ಇಂದ ಮೂಳೆಗೆ ಸಂಬಂಧಪಟ್ಟದ ಸಮಸ್ಯೆನೋ ಏನಂತ ಸರಿಯಾಗಿ ಅದನ್ನ ಡಯಾಗ್ನೋಸ್ ಕೂಡ ಮಾಡಿರಲ್ಲ, ಬರೀ ಪೇನ್ ಕಿಲ್ಲರ್ ಮಾತ್ರೆ ಅಂತ ಹೇಳ್ತಿರ್ತಾರೆ. ಸೊ ಈ ತರ ಮಾಡೋದ್ರಿಂದ ಡೆಫಿನೆಟ್ಲಿ ಪ್ರಾಬ್ಲಮ್ ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗ್ಬೋದು. ಸೊ ಕಾಯಿಲೆ ಯಾವ ಥರ ಇದೆ, ಯಾವ ಸಮಸ್ಯೆಯಿಂದ, ಯಾವ ತೊಂದರೆಯಿಂದ ನೋವು ಬರ್ತಾ ಇದೆ ಅದನ್ನು ತಿಳ್ಕೊಂಡು ಸರಿಯಾಗಿರುವ ಟ್ರೀಟ್ಮೆಂಟನ್ನು ನಾವು ತಗೊಳ್ತಾ ಹೋದರೆ ಕಾಯಿಲೆ ಬೆಳೆಯೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಜೊತೆಯಲ್ಲಿ ಪ್ರೆಸೆಂಟ್ಲಿ ಏನು ನೋವು ಇರುತ್ತೆ ಅವರಲ್ಲಿ ಅಥವಾ ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ ಅದನ್ನು ಕೂಡ ಕ್ರಮೇಣವಾಗಿ ಕಮ್ಮಿ ಮಾಡ್ಕೊಂಡು ಹೋಗ್ಬೋದು. ಸೊ ಮಹಿಳೆಯರಲ್ಲಿ ಏನಾಗುತ್ತಂದ್ರೆ ಏಜ್ ಆಗ್ತಾ ಆಗ್ತಾ ಕ್ಯಾಲ್ಸಿಯಂ ಕೊರತೆಯಿಂದ ಕೂಡ ಕಾಲು ನೋವು, ಕಾಲು ಎಳೆತ ಬರುವಂಥದ್ದು, ಮೈಕೈ ನೋವು ಬರುವಂಥದ್ದು, ಈ ಥರ ಸಿಂಪ್ಟಮ್ಸ್ ನಾವು ನೋಡ್ತಾ ಇರ್ತೀವಿ. ಸೊ ಇದಕ್ಕೆ ಸರಿಯಾಗಿರುವ ಟ್ರೀಟ್ಮೆಂಟ್ ಅಂತ ಪಡೆದುಕೊಂಡು ಯಾವ ಥರ ಆಹಾರ ಪದ್ಧತಿಯನ್ನು ಅವರು ಫಾಲೋ ಮಾಡಬೇಕು ಇದ್ರ ಬಗ್ಗೆ ನಾವು ಮಾಹಿತಿ ಅವ್ರಿಗೆ ಕೊಡ್ತಾ ಹೋದಂಗೆ ಖಂಡಿತವಾಗಿಯೂ ಪ್ರಾಬ್ಲಮ್ ಪ್ರೋಗ್ರೆಸ್ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ತುಂಬ ಸತಿ ತುಂಬ ಜನ ಪ್ರಾಬ್ಲಮ್ಸ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇದ್ದಾಗ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಟ್ರೀಟ್ಮೆಂಟ್ ತೊಗೊಳಕ್ಕೂ ಭಯ ಪಡ್ತಾರೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ತೊಗೊಳೋದಾ ಅಥವಾ ಹಂಗೆ ಬಿಡೋಣ ತನ್ನಷ್ಟಕ್ಕೆ ವಾಸಿ ಆಗ್ಬೋದು ಅಥವಾ ಕೆಲವೊಂದು ಅವ್ರಿಗೆ ಗೊತ್ತಿರುವ ಥರ ಮೆಡಿಕೇಷನನ್ನು ಅಥವಾ ಹೋಮ್ ರೆಮಿಡೀಸನ್ನು ಮಾಡ್ತಾ ಇರ್ತಾರೆ. ಸೊ ಪ್ರಾಬ್ಲಮ್ ಪ್ರೋಗ್ರೆಸ್ ಆಗ್ತಾ ಇದೆ ಅಥವಾ ಹಂಗೆ ಉಳ್ಕೊಳ್ತಾ ಇದೆ, ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದೆ, ನೋವು ಜಾಸ್ತಿ ಆಗ್ತಾ ಇದೆ, ಈ ಥರ ಲಕ್ಷಣಗಳು ಕಂಡು ಬರ್ತಾ ಇದೆ, ಬೇರೆ ಥರ ಸಿಂಪ್ಟಮ್ಸ್ ನಮ್ಮಲ್ಲಿ ಕಂಡು ಬರ್ತಾ ಇದೆ ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ವೈದ್ಯರನ್ನು ಕನ್ಸಲ್ಟ್ ಮಾಡಿ, ಕೆಲವೊಂದು ರಕ್ತ ಪರೀಕ್ಷೆ ಅಥವಾ ಯಾವ ಥರ ಇನ್ವೆಸ್ಟಿಗೇಷನ್ಸ್ ಬೇಕಾಗುತ್ತೆ ಅದನ್ನೆಲ್ಲ ನಾವು ತಿಳಿಸ್ತೀವಿ ಮಾಡಿ, ಅದಕ್ಕೆ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಕ್ಲಿಯರ್ ಮಾಡೋದು ಒಳ್ಳೇದಂತ ಹೇಳ್ಬೋದು. ಓಕೆ ಮ್ಯಾಮ್, ಈಗ ನರಗಳು ಊದ್ಕೊಂಡಾಗ ಸೊ ಅದು ಏನೆಲ್ಲ ಅಂದರೆ ಕಾಸಸ್ ಏನೇನು ಆಗ್ಬೋದು, ಸೊ ಮುಂದಕ್ಕೆ ಏನೇನೆಲ್ಲ ತೊಂದರೆ ಆಗ್ಬೋದು ಅವರಿಗೆ ಅಂತ? ಅದೇ, ಕಾಲಲ್ಲಿ ನರಗಳು ಊತ ಕಾಣಿಸ್ಕೊಳತ್ತೆ. ಸೊ ಸೂಪರ್ಫಿಷಿಯಲ್ ವೇನ್ಸ್ ಅಂತ ಇರುತ್ತೆ, ಸ್ಪೈಡರ್ ವೇನ್ಸ್ ಥರ ಕಾಣಿಸ್ಕೊಳತ್ತೆ, ಚರ್ಮದ ಕೆಳಗಡೆ ಈ ರಕ್ತನಾಡಗಳು ಊದ್ಕೊಳ್ಳೋದು, ಇಂಥ ಲಕ್ಷಣಗಳು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಕಾಣುತ್ತೆ. ಆಮೇಲೆ ಆಮೇಲೆ ಏನಾಗುತ್ತಂದ್ರೆ ಕಾಲು ಊತ ಬರುವಂಥದ್ದು, ಕಾಲು ಭಾರ ಇದ್ದಂಗೆ ಇರೋದು, ತುಂಬ ನಡೆಯೋಕ್ಕೆ ಓಡಾಡೋಕ್ಕೆ ತೊಂದರೆ ಆಗ್ತಾ ಹೋಗ್ಬೋದು. ಸೊ ಈ ಥರ ಸಿಂಪ್ಟಮ್ಸ್ ಕೂಡ ಕಾಣಿಸ್ಕೊಳತ್ತೆ. ಸೊ ಸ್ಟೇಜ್ ವೈಸ್ ಈ ಪ್ರಾಬ್ಲಮ್ ಏನಿದೆಯೋ ಪ್ರೋಗ್ರೆಸ್ ಆಗ್ತಾ ಇರುತ್ತೆ, ಇದನ್ನು ಬೇಗನೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಒಳ್ಳೆಯದು, ಇಲ್ಲ ಲೇಟರ್ ಸ್ಟೇಜಸ್ಸಿಗೆ ಹೋಗಿದೆಯಾ ಅಂದರೆ ಖಂಡಿತವಾಗಿಯೂ ಸ್ವಲ್ಪ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಅಂಥವರಿಗೆ ಬೇಕಾಗತ್ತಂತ ತಿಳಿಸ್ಬೋದು.
ಅಂಡ್ ತುಂಬಾ ಜನರಿಗೆ ಅಶುದ್ಧವಾಗಿರುವ ರಕ್ತ ಕಾಲಲ್ಲಿ ಕಲೆಕ್ಟ್ ಆಗಿ ಅಲ್ಲಿ ಚರ್ಮದಲ್ಲೂ ಚರ್ಮದ ಬಣ್ಣ ಕೂಡ ಚೇಂಜ್ ಆಗ್ತಾ ಇರತ್ತೆ ಅಥವಾ ಅಲ್ಸರೇಷನ್ ಆಗ್ತಾ ಇರತ್ತೆ. ಸೊ ಈ ಸ್ಟೇಜಿಗೆ ಬಂದಾದ ಮೇಲೇನು ತುಂಬಾ ಜನ ಟ್ರೀಟ್ಮೆಂಟ್ಸಿಗೆ ಬರ್ತಾರೆ. ಈ ಸ್ಟೇಜಿಗೆ ಹೋದ ಮೇಲೇನು ಹೋಮಿಯೋಪತಿಯಲ್ಲಿ ಖಂಡಿತವಾಗಿಯೂ ಟ್ರೀಟ್ಮೆಂಟ್ ಸಿಗತ್ತಂತ ಹೇಳ್ಬೋದು. ತುಂಬಾ ಜನ ಅನ್ಕೊಂಡಿರ್ತಾರೆ ಈ ರಕ್ತನಾಳಗಳು ಊದ್ಕೊಂಡಿದೆ, ಅಶುದ್ಧವಾಗಿರುವ ರಕ್ತ ಇದೆ, ಇದನ್ನ ತೆಗೆಸ್ಬಿಡೋಣ. ಕೆಲವೊಂದು ಶಸ್ತ್ರಚಿಕಿತ್ಸೆಗೆ ಹೋಗ್ತಾರೆ ಅಥವಾ ಬೇರೆ ಬೇರೆ ತರ ಟ್ರೀಟ್ಮೆಂಟ್ಸಿಗೆ ಹೋಗ್ತಾರೆ. ಬಟ್ ಇಂಪ್ಯೂರ್ ಬ್ಲಡ್ ಅಲ್ಲಿ ಕಲೆಕ್ಟ್ ಆಗಿದೆ. ನೆಕ್ಸ್ಟ್ ಆ ಬ್ಲಡ್ ಅನ್ನ ರಿಮೂವ್ ಮಾಡಿದ್ರೆ ನೆಕ್ಸ್ಟ್ ಮೇ ಬಿ ಆಫ್ಟರ್ 2 months ಆರ್ 6 months ಆರ್ 1 year ಆದ್ಮೇಲೆ ತಿರ್ಗಾ ಅದೇ ತರ ಪ್ರಾಬ್ಲಮ್ ಉಂಟಾಗಬಹುದು. ಸೊ ಈ ತೊಂದರೆ ಏನಕ್ಕೆ ಬರ್ತಾ ಇದೆ ಅದನ್ನ ತಿಳ್ಕೊಂಡು ಟ್ರೀಟ್ಮೆಂಟ್ ಪಡ್ಕೊಳ್ಳಿ. ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ಹಲೋ 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 ಸರ್, ಹೇಳಿ ನಿಮ್ಮ ಹೆಸರು. ನಮ್ಮ ಅಜ್ಜಿಯವ್ರಿಗೆ ಕಾಲು ತುಂಬಾ ನೋವು. ಓಕೆ ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಹಲೋ ಹಲೋ, ಹಾ ಹೇಳಿ. ನಮ್ಮ ಹೆಸರು ಸಂಜು ಅಂತ. ಓಕೆ ಹೇಳಿ. ಹಾ, ಯಾರಿಗೆ ಸಮಸ್ಯೆ ಇದೆ ಹೇಳಿ. ನಮ್ಮ ಅಜ್ಜಿಯವ್ರ ತುಂಬಾ ಕಾಲು ನೋವು. ಓಕೆ, ಅದು ಕಾಲು ನೋವು ತುಂಬಾ ಭಾರ ಆಗುತ್ತೆ. ಓಕೆ, ಸೊ ಮಂಡಿ ನೋವು ಬರ್ತಾ ಇದೆಯಾ? ಓಕೆ, ಸೊ ನೋಡಿ, ಏಜ್ ಆಗ್ತಾ ಆಗ್ತಾ ನಾನು ಜಸ್ಟ್ ಹೇಳ್ತಾ ಇದ್ದೆ, ಹೆಣ್ಮಕ್ಳಲ್ಲಿ ಏನಾಗುತ್ತೆ ಅಂದ್ರೆ ಕ್ಯಾಲ್ಶಿಯಂ ಕೊರತೆಯಿಂದ, ಸೊ ಅವರಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರೋದ್ರಿಂದ ಎಸ್ಪೆಷಲಿ ಮೆನೋಪಾಸ್ ಆದ್ಮೇಲೆ, ಸೊ ಮುಟ್ಟು ನಿಂತಾದ್ಮೇಲೆ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ಬಿಡತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಉಂಟಾಗತ್ತೆ. ಸೊ ಅದರಿಂದಾಗಿ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಕೊರತೆಯಿಂದ ಮೂಳೆಗಳ ಸಾಂದ್ರತೆ ಕಮ್ಮಿ ಆಗ್ತಾ ಇರೋದ್ರಿಂದ ಮೂಳೆಗಳ ಸವಿತ ಉಂಟಾಗತ್ತೆ ಅಂತ ಹೇಳ್ಬಹುದು. ಈ ಒಂದು ಸಮಸ್ಯೆನ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಆಸ್ಟಿಯೋ ಆರ್ಥರೈಟಿಸ್ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಂಡಿ ನೋವು ಬರೋದು, ಮಂಡಿ ಊದ್ಕೊಳ್ಳೋದು, ತುಂಬಾ ಹೊತ್ತು ನಿಂತ್ಕೊಳ್ಳಕ್ ಆಗಲ್ಲ ಅಥವಾ ತುಂಬಾ ಹೊತ್ತು ಒಂಚೂರು ನಡಿಯಕ್ ಆಗಲ್ಲ. ಅಂಡ್ ಲೇಟರ್ ಸ್ಟೇಜಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸುಮ್ನೆ ಕೂತ್ಕೊಂಡ್ರು ಕೂಡ ನೋವು ಹಂಗೆ ಉಂಟಾಗತ್ತೆ, ಹಂಗೆ ಉಳ್ಕೊಂಡಿರತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಹೋಮಿಯೋಪತಿಯಲ್ಲಿ ಸಿಗತ್ತೆ. ಈ ಮೂಳೆಗಳಿಗೆ ಶಕ್ತಿ ಕೊಡೋಕೆ ಬೇಕಾಗಿರುವ ಅಂಶಗಳನ್ನ ಕೊಡ್ತೀವಿ, ಜೊತೆಯಲ್ಲಿ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್, ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಕೂಡ ನಾವು ಕೂಡ ಸಜೆಸ್ಟ್ ಮಾಡ್ತೀವಿ. ಜೊತೆಯಲ್ಲಿ ಕೆಲವೊಂದು ವ್ಯಾಯಾಮ ಪದ್ಧತಿಯನ್ನ ಮಾಡ್ತಾ ಹೋದಲ್ಲಿ, ಔಷಧಿ ಕೂಡ ತಗೊಳ್ತಾ ಹೋದಲ್ಲಿ ಈ ಪ್ರಾಬ್ಲಮ್ ಪ್ರೋಗ್ರೆಸ್ ಆಗೋದನ್ನ ನಾವು ಅವಾಯ್ಡ್ ಮಾಡಬಹುದು. ಎಸ್ ಸರ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮ್ಯಾಮ್ ಹೇಳಿ, ಈ ವೆರಿಕೋಸ್ ವೆಯಿನ್ಸ್ ಅಲ್ಲಿ ಏನಾದ್ರು ಟೈಪ್ಸ್ ಏನಾದ್ರು ಇದೆಯಾ, ಬೇರೆ ಬೇರೆ ತರ ಬರೋದು ಅಥವಾ ಏನಾದ್ರು? ಸಿ, ತುಂಬಾ ಜನರಲ್ಲಿ ಬರೀ ನೋವು ಬರ್ತಾ ಇದೆ, ಬರೀ ಪೇನ್ ಕಿಲ್ಲರ್ ಮಾತ್ರೆ ತಗೊಳ್ಳೋದು, ಅಥವಾ ಹಸಿರು ನರಗಳು ಕಾಣಿಸ್ಕೊಳ್ತಾ ಇದೆಯಾ ಅಂದ್ರೆ ಬರೀ ಕಾಲಿಗೆ ಸ್ಟಾಕಿಂಗ್ಸ್ ಹಾಕೊಳ್ಳೋದು, ಸೊ ಈ ತರ ಮಾಡ್ತಾ ಇರ್ತಾರೆ. ಸೊ ಸ್ಟಾಕಿಂಗ್ಸ್ ಹಾಕೊಳ್ಳೋದು ಬರೀ ಒಂದು ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಅಂತ ಹೇಳ್ಬೋದು. ಅಂದ್ರೆ ಈ ಪ್ರಾಬ್ಲಮ್ ಪ್ರೋಗ್ರೆಸ್ ಆಗಬಾರ್ದು ಅಥವಾ ಸ್ವಲ್ಪ ಹೊತ್ತಿಗೆ ಒಂದು ಕಂಫರ್ಟ್ ಇರಬೇಕಂತ ಹಾಕೊಳ್ಳುವಂಥದ್ದು. ಸೊ ಖಂಡಿತವಾಗಿಯೂ ಸ್ಟಾಕಿಂಗ್ಸ್ ಯೂಸ್ ಮಾಡೋದು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳೋಕ್ಕಾಗಲ್ಲ. ಸೊ ಸ್ಟಾಕಿಂಗ್ಸ್ ಹಾಕೋದ್ರಿಂದ ಮುಂದಕ್ಕೆ ಇದು ಇನ್ನ ಜಾಸ್ತಿ ಆಗಬಾರ್ದು ಅಥವಾ ತುಂಬಾನೇ ನೋವು ಬರುವಂಥದ್ದು ಅಥವಾ ಕಾಲ ಬಿಗಿ ಆಗೋದನ್ನ ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಒಳಗಡೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಬೇಕಾಗಿರುವ ಮೆಡಿಕೇಶನ್ ಅಂತೂ ಕೊಡಲೇಬೇಕಾಗತ್ತೆ. ಆ್ಯಂಡ್ ಹೋಮಿಯೋಪತಿಯಲ್ಲಿ ನಾವು ಕೊಡ್ತಾ ಇರುವ ಔಷಧಿಯಲ್ಲಿ ಡೆಫಿನೆಟ್ ಆಗಿ ಈ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗತ್ತಂತ ಹೇಳ್ಬೋದು. ಜೊತೆಯಲ್ಲಿ ನಾವು ಹೇಳುವ ಕೆಲವೊಂದು ಎಕ್ಸಸೈಸಸ್ಸನ್ನು ಫಾಲೋ ಮಾಡಬೇಕು, ಯಾವ ಥರ ಆಹಾರ ಅಂತ ಒಳಕ್ಕೆ ಹೇಳ್ತೀವಿ. ಸೊ ನೋಡಿ, ಇವಾಗ ವೀನ್ಸ್ಗೆ ನಮ್ಮ ರಕ್ತನಾಳಗಳಿಗೆ ಬೇಕಾಗಿರೋದು ಫೈಬರ್ ರಿಚ್ ಡಯಟ್ ಅಂತ ಹೇಳ್ಬೋದು. ಸೊ ಹಸಿರು ತರಕಾರಿ ಸೊಪ್ಪು ಎಲ್ಲ ಹೆಚ್ಚಾಗಿ ತಿನ್ನೋದ್ರಿಂದ ಖಂಡಿತವಾಗಿ ಈ ಒಂದು ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ನಿಂತ್ಕೊಂಡಿರುವವರಲ್ಲಿ ಅಥವಾ ಕೂತ್ಕೊಂಡೇ ಇರುವವರಲ್ಲಿ ಈ ಒಂದು ಸಮಸ್ಯೆ ಬರುತ್ತಂತ ಆವಾಗಲೇ ಹೇಳಿದೆ ನಾನು. ಸೊ ಡೇ ಟು ಡೇ ಆಕ್ಟಿವಿಟೀಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ, ಇವಾಗ ತೊಂದರೆ ಕಾಣಿಸ್ಕೊಳ್ತಾ ಇದೆಯಾ ಅಂದರೆ ಸ್ವಲ್ಪ ವ್ಯಾಯಾಮ ಪದ್ಧತಿಯನ್ನು ಇನ್ಕ್ರೀಸ್ ಮಾಡೋದು ಅಥವಾ ಫಿಸಿಕಲ್ ಆಕ್ಟಿವಿಟೀಸನ್ನು ಒಂದು ಸ್ವಲ್ಪ ಮಟ್ಟಕ್ಕೆ ಇಂಪ್ರೂವ್ ಮಾಡ್ತಾ ಹೋದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಎಸ್ ಮ್ಯಾಮ್, ಈಗ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ಸಾಗರ್ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ನಾವು ಬಿಜಾಪುರ ಜಿಲ್ಲೆಯಿಂದ ಮೇಡಮ್. ಎಸ್ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಓಕೆ ಮೇಡಮ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಸ್ವಲ್ಪ ಟಂಕ್ ನೋವು ಇದೆ, ಅದಕ್ಕೆ ಏನಾದರೂ ಇದಿದೆ? ಏನು ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ? ಟಂಕ್ ನೋವು. ಎಲ್ಲಿ ನೋವು ಬರ್ತಾ ಇದೆ? ಬೆನ್ನು ಮೂಳೆ. ಬೆನ್ನು ಮೂಳೆ ನೋವು ಬರ್ತಾ ಇದೆಯಾ? ಓಕೆ, ಸೊ ಕೆಳಭಾಗದಲ್ಲಿ ನೋವು ಬರ್ತಾ ಇದೆಯಾ ಅಥವಾ ಮೇಲ್ಗಡೆ ನೋವು ಬರುತ್ತಾ? ಲೋವರ್ ಪೋರ್ಷನ್ ಅಲ್ಲಿ. ಸೊ ನೋಡಿ, ಲೋವರ್ ಪೋರ್ಷನ್ ಅನ್ನ ನಾವು ಲಂಬಾರ್ ರೀಜನ್ ಅಂತ ಕರಿತೀವಿ. ಸೊ ನಮ್ಮ ಕತ್ತಿಂದ ಹಿಡಿದ್ಬಿಟ್ಟು ಕೂತ್ಕೊಳ್ಳೋ ಜಾಗದವರೆಗೂ 33 ಚಿಕ್ಕ ಚಿಕ್ಕ ಮೂಳೆಗಳಿರುತ್ತೆ. ಇದನ್ನ ನಾವು ವರ್ಟಿಬ್ರಲ್ ಕಾಲಮ್ ಅಂತ ಕರಿತೀವಿ. ಈ ಮೂಳೆಗಳ ಮಧ್ಯದಲ್ಲಿ ಡಿಸ್ಕ್ ಅಂತ ಇರುತ್ತೆ.
ಸೊ ತುಂಬಾ ಜನರಲ್ಲಿ ಏನಾಗುತ್ತಂದ್ರೆ ತುಂಬಾ ಹೊತ್ತು ಕೂತ್ಕೊಂಡೇ ಇರೋದ್ರಿಂದ ಅಥವಾ ಗಾಡಿ ಓಡಿಸುವಾಗ ಏನಾದರೂ ಸಡನ್ ಆಗಿ ಹಂಪ್ಸ್ ಬಂದಾಗ ಇರ್ಬೋದು ಅಥವಾ ಬಗ್ಗಿ ಏನಾದರೂ ಭಾರ ಎತ್ತುವುದರಿಂದ ಇರ್ಬೋದು ನಮ್ಮ ಲೋವರ್ ಬ್ಯಾಕ್ ಮೇಲೆ ಹೆಚ್ಚು ಪ್ರೆಷರ್ ಬೀಳುತ್ತೆ. ಸೊ ಅದರಿಂದಾಗಿ ಅದರ ಮಧ್ಯದಲ್ಲಿರುವ ಡಿಸ್ಕ್ ಊತ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಡಿಸ್ಕ್ ಜರುಗಿದೆ ಅಥವಾ ಡಿಸ್ಕಲ್ಲಿ ಊತ ಕಾಣಿಸ್ಕೊಳ್ತಾ ಇದೆಯಾ ಅಂದರೆ ಅಲ್ಲಿರುವ ನರದ ಮೇಲೆ ಒತ್ತಡ ಬೀಳೋದ್ರಿಂದ ಆ ಪೋಷನಲ್ಲಿ ನೋವು ಬರುವಂಥದ್ದು. ಸೊ ಸೊಂಟ ನೋವು ಬರೋದು, ಬೆನ್ನು ನೋವು ಬರೋದು, ಅಲ್ಲಿಂದ ಕಾಲಿಗೂ ನೋವು ಸ್ಪ್ರೆಡ್ ಆಗುವಂಥದ್ದು, ಕಾಲೆಳೆತ ಬರುವಂಥದ್ದೆಲ್ಲ ನಾವು ನೋಡ್ತೀವಿ. ಇವೆಲ್ಲ ಈ ಪ್ರಾಬ್ಲಮನ್ನು ನಾವು ಲಂಬಾರ್ ಸ್ಪಾಂಡೈಲೋಸಿಸ್ ಅಂತ ಕರಿಬಹುದು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಕ್ಯಾಲ್ಶಿಯಂ ಕೊರತೆಯಿಂದ ಮೂಳೆಗಳು ಸವಿಯೋದ್ರಿಂದ ಅಥವಾ ಈ ಥರ ಒಂದು ಸಡನ್ ಆಗಿ ವೇಟ್ ಲಿಫ್ಟ್ ಮಾಡಿರೋದ್ರಿಂದ ಅಥವಾ ತುಂಬ ಬಗ್ಗಿರೋದ್ರಿಂದ ಈ ಒಂದು ಸಮಸ್ಯೆ ಬಂದಿರಬಹುದು. ಸೊ ಇದಕ್ಕೆ ಒಂದು ಎಕ್ಸ್ರೇ ಬೇಕಾಗುತ್ತೆ. ಎಕ್ಸ್ರೇ ಮುಖಾಂತರ ಯಾವ ಲೆವೆಲಲ್ಲಿ ಯಾವ ಹಂತದಲ್ಲಿ ಈ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಇನ್ನೂ ಬೇಕಾದರೆ MRI ಸ್ಕ್ಯಾನಿಂಗ್ ಕೂಡ ಕೆಲವೊಬ್ಬರಲ್ಲಿ ಮಾಡೋಕ್ಕೆ ಹೇಳ್ತೀವಿ. ನಾವು ಈ ಥರ ರಿಪೋರ್ಟ್ಸ್ಗಳನ್ನು ಮಾಡಿ ಔಷಧಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ನಿಧಾನಕ್ಕೆ ನಿಮ್ಮಲ್ಲಿ ಕೆಲವೊಂದು ಫಿಸಿಯೋಥೆರಪಿ ಎಕ್ಸಸೈಸಸ್ ಕೂಡ ಹೇಳ್ಕೊಡ್ತೀವಿ ನಾವು. ಸೊ ಫಿಸಿಯೋಥೆರಪಿ ಮಾಡೋದ್ರಿಂದ ಒಂದು ಸ್ವಲ್ಪ ಮಟ್ಟಕ್ಕೆ ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಜೊತೆಯಲ್ಲಿ ಹೋಮಿಯೋಪತಿಕ್ ಔಷಧಿ ತಗೊಳ್ತಾ ಹೋದಲ್ಲಿ ಈ ಪ್ರಾಬ್ಲಮಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗತ್ತಂತ ಹೇಳ್ಬೋದು. ಎಸ್ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮ್ಯಾಮ್, ಮತ್ತೊಬ್ಬರು ಕಾಲರ್ ಇದ್ದಾರೆ, ಅವ್ರ ಬಳಿ ಮಾತಾಡೋಣ. ಹಲೋ, ಹಲೋ ಅಮ್ಮ, ಹೇಳಿ, ನಿಮ್ಮ ಹೆಸರು? ಓಕೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ ಅಮ್ಮ, ಡಾಕ್ಟರ್ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಹಲೋ ಹಲೋ ಹಲೋ, ಹಾಂ ಹೇಳಿ. ನಾವೇ ಮೇಡಮ್, ನಮಸ್ಕಾರ. ನಾವು ಬಂದಿದ್ವಿ ನಿಮ್ಮ ಹತ್ರ. ಓಕೆ ಹೇಳಿ. ನಾವು ಬಂದಿದ್ದಲ್ಲ, ತಲೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ವಾ? ಓಕೆ ಓಕೆ ಹೇಳಿ. ಅದು ನಮ್ಗೆ ಕಾಲು ಇವಾಗ ಥರ್ಡ್ ಮಂತ್ ತಗೊಂತಾ ಇದ್ದೀವಿ ಟ್ರೀಟ್ಮೆಂಟ್ ನಿಮ್ದು. ಓಕೆ, ಅದು ಸ್ವಲ್ಪ ಇನ್ನೂ ಸ್ಟಿಫ್ ಆಗ್ತಾ ಇದಾಗ್ತಾ ಇಲ್ಲ ನಮ್ಗೆ. ಓಕೆ, ಸೊ ವಯಸ್ಸು ಎಷ್ಟಾಗಿದೆ ನಿಮ್ಗೆ? ನನಗೆ 59 ಮಾಡ. ಓಕೆ, ಸೊ ಮಂಡಿ ನೋವು ಬರ್ತಾ ಇದೆಯಾ ಅಥವಾ ವೆರಿಕೋಸ್ ವೇನ್ ಸಮಸ್ಯೆಗೆ ಟ್ರೀಟ್ಮೆಂಟ್ ತಗೊಳ್ತಿದ್ದೀರಾ? ಇದು ನಾನು ನೀ ಕ್ಯಾಪ್ ಹಾಕೊಳ್ತೀನಿ. ನೀ ಕ್ಯಾಪ್ ಹಾಕಿಲ್ಲ ಅಂದ್ರೆ ಲೆಫ್ಟ್ ಲೆಗ್ ಒಂದು ಲೆಗ್ ಅದೊಂಥರ ಬಿದ್ದೋದಂಗೆ ಆಗುತ್ತೆ. ನೀ ಕ್ಯಾಪ್ ಹಾಕಿದ್ರೇನೆ ಸ್ವಲ್ಪ ಸಪೋರ್ಟ್ ಆಗಿ. ಎಸ್ ಮ್ಯಾಮ್, ನೋಡಿ ಏನಾಗತ್ತಂದ್ರೆ ಮಂಡಿ ನೋವು ಬರೋದು, ಈ ತರ ಆರ್ಥರೈಟಿಸ್ ಪ್ರಾಬ್ಲಮ್ ಕಂಡು ಬರ್ತಾ ಇರೋದು ಏನಕ್ಕಂತ ಹೇಳ್ಬೇಕಾದ್ರೆ ಇದು ನಮ್ಮ ಮೂಳೆ ಸವಿತಾ ಇರೋದ್ರಿಂದ ಈ ಒಂದು ಸಮಸ್ಯೆ ಬರೋದು. ಸೊ ಈ ಥರ ಇದ್ದಾಗ ಮೂಳೆ ಪೂರ್ತಿ ವೀಕ್ ಆಗಿದೆ, ಮೂಳೆಗಳ ಸಾಂದ್ರತೆ ಕಮ್ಮಿ ಇದೆ, ಮೂಳೆಗಳ ಮಧ್ಯದಲ್ಲಿ ಏನು ಜೆಲ್ ಅಂಶ ಇರ್ಬೋದು, ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ ನಾವು, ಈ ಫ್ಲೂಯಿಡ್ ಕಮ್ಮಿ ಇರೋದ್ರಿಂದ ತುಂಬಾ ಒಂದು ವಿಪರೀತ ನೋವು ಬರುವಂಥದ್ದು, ನಡೆಯೋಕ್ಕೆ ಓಡಾಡೋಕ್ಕೆ ತೊಂದರೆ ಆಗುವಂಥದ್ದು ನಾವು ನೋಡ್ತೀವಿ. ಸೊ ಇವೆಲ್ಲ ದೀರ್ಘಕಾಲದ ಸಮಸ್ಯೆಗಳಂತ ತಿಳಿಸ್ಬೋದು ನಾವು. ಸೊ ನಾವು ಔಷಧಿ ಕೊಡ್ತಾ ಹೋದಂಗೆ ನಿಮ್ಮಲ್ಲಿ ಸೈನೋವಿಯಲ್ ಫ್ಲೂಯಿಡ್ ಸೆಕ್ರೇಟ್ ಆಗುವ ಥರ ನೋಡ್ಕೊಳ್ತೀವಿ. ಜೊತೆಯಲ್ಲಿ ಆ ಒಂದು ಡಿಜೆನರೇಷನ್ ಏನು ಆಲ್ರೆಡಿ ಆಗಿದೆ ಅದನ್ನು ಖಂಡಿತವಾಗಿಯೂ ಸರಿಪಡಿಸೋಕ್ಕಾಗಲ್ಲ, ಬಟ್ ಈ ಡಿಜೆನರೇಷನ್ ಪ್ರೋಗ್ರೆಸ್ ಆಗೋದನ್ನು ನಾವು ಅವಾಯ್ಡ್ ಮಾಡೋಕ್ಕೆ ಮೆಡಿಸಿನ್ಸ್ ಕೊಡ್ತಾ ಹೋಗ್ತೀವಿ. ಸೊ ನಿಧಾನಕ್ಕೆ ಕ್ರಮೇಣವಾಗಿ ನಿಮ್ಮಲ್ಲಿ ಆ ಮೆಡಿಕೇಶನ್ ಡೋಸೇಜನ್ನು ಕೂಡ ಇಂಪ್ರೂವ್ ಮಾಡ್ತಾ ಹೋಗ್ತೀವಿ. ಕೆಲವೊಂದು ಎಕ್ಸಸೈಸಸ್ ಏನು ಹೇಳಿರ್ತೀವಿ ನಾವು ಅಥವಾ ವಾಕ್ ಏನಾದರೂ ಹೇಳಿದೀವಿ ಅಂದರೆ ಅದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರಿ. ಡೆಫಿನೆಟ್ಲಿ ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಇದೆ ಹೋಮಿಯೋಪತಿಯಲ್ಲಿ, ಬಟ್ ತುಂಬ ಜನರಿಗೆ ಏನಾಗುತ್ತೆ ಅಂದರೆ ಲೇಟರ್ ಸ್ಟೇಜಸ್ಗೆ ಮೆಡಿಸಿನ್ಸಿಗೆ ಬರ್ತಾರೆ. ಸೊ ಲೇಟರ್ ಸ್ಟೇಜಸ್ಗೆ ಮೆಡಿಸಿನ್ಸಿಗೆ ಬಂದಿದ್ದೀರಂದ್ರೆ ಡೆಫಿನೆಟ್ಲಿ ಸ್ವಲ್ಪ ಟೈಮ್ ಅಂತೂ ತೊಗೊಳತ್ತದು. ಮೆಡಿಕೇಶನ್ ಅನ್ನು ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಇರಿ. ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ನಿಮಗೆ ಹೋಮಿಯೋಪತಿಯಲ್ಲಿ ಸಿಗತ್ತೆ. ಸೊ ಏನು ನಾವು ಮೆಡಿಕೇಶನ್ ಕೊಡ್ತಾ ಇದ್ದೀವಿ ಅಂದರೆ ರೆಗ್ಯುಲರ್ ಆಗಿ ಫಾಲೋ ಮಾಡಿ, ಹೇಳಿರುವ ಎಕ್ಸಸೈಸಸ್ ಕೂಡ ಫಾಲೋ ಮಾಡಿ, ಜೊತೆಯಲ್ಲಿ ಫಿಸಿಯೋಥೆರಪಿ ಕೂಡ ಕೊಡ್ತೀವಿ ನಾವು ಕ್ಲಿನಿಕಲ್ಲಿ. ಸೊ ನಿಧಾನಕ್ಕೆ ನಿಮ್ಮಲ್ಲಿ ಈ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಹೋಗುತ್ತಂತ ಹೇಳ್ಬೋದು. ಎಸ್ ಎಮ್ಮ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮ್ಯಾಮ್, ನೀವು ಕೂಡ ಕಾರ್ಯಕ್ರಮಕ್ಕೆ ಬಂದು ವೆರಿಕೋಸ್ ವೆನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟ್ರಿ. ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಇದಾಗಿತ್ತು ನಮ್ಮ ಹೋಮಿಯೋಪತಿ ಅರ್ಪಿಸುವ ಲೈಫ್ ಲೈನ್ ಕಾರ್ಯಕ್ರಮ. ನಿತ್ಯ ಮನರಂಜನೆಗಾಗಿ ನೋಡ್ತಾ ಇರಿ ಕಸ್ತೂರಿ ವಾಹಿನಿ.